press the bell icon on the YouTube app and never miss another update. ಹಲೋ ಮಕ್ಕಳೇ, ನಾವು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಲ್ವಾ. ಲಾಸ್ಟ್ ಕ್ಲಾಸಲ್ಲಿ ನಾವು ಬೆಳೆಯ ತಳಿ ಸುಧಾರಣೆ ಬಗ್ಗೆ ತಿಳ್ಕೊಂಡಿದ್ವಿ. ಅಂದ್ರೆ ಏನು, ಒಂದು ಉತ್ತಮ ಇಳುವರಿಯನ್ನು ಕೊಡ್ತಕ್ಕಂತಹ ಒಂದು ಬೆಳೆಯ ತಳಿಯನ್ನು ಯಾವ ರೀತಿ ಕಂಡುಕೊಳ್ಳಬಹುದಾಗಿದೆ ಅಥವಾ ಉತ್ತಮ ಇಳುವರಿಯನ್ನು ನೀಡತಕ್ಕಂತಹ ಒಂದು ಬೆಳೆಯ ತಳಿಯನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತೆ ಈ ಬೆಳೆ ತಳಿ ಸುಧಾರಣೆಯನ್ನು ಯಾವ್ಯಾವ ಕಾರಣಗಳಿಗಾಗಿ ಮಾಡಲಾಗುತ್ತೆ, ಅಂದರೆ ಯಾವ್ಯಾವ ಅಂಶಗಳಿಗೆ ಸಂಬಂಧಿಸಿದಂತೆ ಬೆಳೆ ಸುಧಾರಣೆಯನ್ನು ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಇವತ್ತು ನಾವು ಬೆಳೆಯ ಉತ್ಪಾದನೆಯ ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಏನು, ಬೆಳೆ ಸಸ್ಯಗಳು ಬೆಳೀತಾ ಇರಬೇಕಾದ್ರೆ ಅಲ್ಲಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಅಥವಾ ಯಾವ್ಯಾವ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಬೆಳೆಯ ಉತ್ಪಾದನೆಯನ್ನು ಮಾಡಲಾಗುತ್ತೆ ಅಥವಾ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೋಸ್ಕರ ಯಾವ್ಯಾವ ಪದ್ಧತಿಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ವ್ಯವಸಾಯವು ಒಂದು ಏನಾಗಿದೆ, ಪ್ರಮುಖ ಉದ್ಯೋಗ ಆಗಿದೆ. ಅಂದರೆ ಬಹುಪಾಲು ಜನರ ಒಂದು ಪ್ರಮುಖ ಉದ್ಯೋಗ ಏನಾಗಿದೆ, ವ್ಯವಸಾಯ ಆಗಿದೆ. ಆದ್ದರಿಂದ ಇಲ್ಲಿ ಕೆಲವು ರೈತರು ಸಣ್ಣ ಭೂಮಿಗಳಲ್ಲಿ ಕೃಷಿ ಮಾಡಿದರೆ, ಕೆಲವು ರೈತರು ದೊಡ್ಡ ಭೂಮಿಗಳಲ್ಲಿ ಏನು ಮಾಡ್ತಾರೆ, ಇಲ್ಲಿ ಕೃಷಿಯನ್ನು ಮಾಡ್ತಾರೆ. ಅಂದರೆ ಕೆಲವರು ದೊಡ್ಡ ಭೂಮಿಯನ್ನು ಹೊಂದಿದರೆ ಕೆಲವರು ಸಣ್ಣ ಕೃಷಿ ಭೂಮಿಯನ್ನು ಹೊಂದಿರ್ತಾರೆ ಅಲ್ವಾ. ಆದ್ದರಿಂದ ಈ ರೀತಿ ಬೇರೆ ಬೇರೆ ರೈತರು ಹೆಚ್ಚು ಅಥವಾ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿದ್ದು ಹಣ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನಗಳ ಲಭ್ಯತೆಯನ್ನು ಹೊಂದಿರಬೇಕಾಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಹಣದ ಒಂದು ಲಭ್ಯತೆ ಇಲ್ಲ ಅಂದರೆ, ಅವರಿಗೆ ಆರ್ಥಿಕ ಬೆಂಬಲ ಇಲ್ಲ ಅಂದರೆ, ಅಲ್ಲಿ ತಂತ್ರಜ್ಞಾನಗಳನ್ನು ಮತ್ತು ವಿವಿಧ ಪದ್ಧತಿಗಳನ್ನು ಕೃಷಿಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅವರಿಗೆ ಆಗೋದಿಲ್ಲ. ಈ ರೀತಿ ಹಣ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನಗಳ ಲಭ್ಯತೆಯನ್ನು ರೈತರು ಹೊಂದಿರಬೇಕಾಗತ್ತೆ. ಅವರಿಗೆ ಆರ್ಥಿಕವಾಗಿ ಬೆಂಬಲ ಸಿಕ್ಕಾಗ ಮಾತ್ರ ಅವರು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಥವಾ ವೈಜ್ಞಾನಿಕ ವಿಧಾನಗಳನ್ನು ಕೃಷಿಯಲ್ಲಿ ಏನು ಮಾಡ್ಬೋದಾಗಿದೆ, ಅವರು ಅಳವಡಿಸ್ಕೊಂಡು ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಈ ಒಂದು ಕೃಷಿ ಪದ್ಧತಿಯಲ್ಲಿ, ಕೃಷಿಯಲ್ಲಿ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಳ್ಳಾಗುತ್ತೆ, ಯಾವ್ಯಾವ ತಂತ್ರಜ್ಞಾನಗಳನ್ನು ಕೃಷಿಯಲ್ಲಿ ಅಳವಡಿಸ್ಕೊಳ್ಳಾಗುತ್ತೆ, ಇದ್ರ ಮೇಲೆ ಏನಾಗುತ್ತೆ, ಇಳುವರಿ ನಿಂತಿರುತ್ತೆ. ಅಂದರೆ ಏನು, ಆ ಒಂದು ಉತ್ತಮ ಇಳುವರಿಯನ್ನು ಪಡೀಲಿಕ್ಕೋಸ್ಕರ ಈ ಒಂದು ತಂತ್ರಜ್ಞಾನಗಳನ್ನು ಏನು ಮಾಡಲಾಗುತ್ತೆ, ಕೃಷಿಯಲ್ಲಿ ಬಳಸ್ಕೊಳ್ಳಾಗುತ್ತೆ, ಆಧುನಿಕ ವಿಧಾನಗಳನ್ನು ಕೃಷಿಯಲ್ಲಿ ಬಳಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಈ ಒಂದು ಕೃಷಿ ಪದ್ಧತಿಯು ಅಥವಾ ಈ ಕೃಷಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಪದ್ಧತಿಗಳು, ಇವುಗಳು ವೆಚ್ಚದಾಯಕವಾಗಿರ್ಬೋದು ಅಥವಾ ಅಂದರೆ ಅಧಿಕ ವೆಚ್ಚದಾಗಿರ್ಬೋದು ಅಥವಾ ಕಡಿಮೆ ವೆಚ್ಚದ್ದಾಗಿರ್ಬೋದು ಅಥವಾ ವೆಚ್ಚರಹಿತವಾಗಿರ್ಬೋದು, ಈ ರೀತಿ ಕೃಷಿಯಲ್ಲಿ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೋ ಅಥವಾ ಯಾವ್ಯಾವ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೋ ಆ ಎಲ್ಲ ವಿಧಾನಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಆರ್ಥಿಕವಾದಂಥ ಒಂದು ಬೆಂಬಲ ರೈತರಿಗೆ ಸಿಗಬೇಕಾಗುತ್ತೆ. ಸಿಕ್ಕಾಗ ಮಾತ್ರ ಅವರು ಹಲವಾರು ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಈ ಒಂದು ಕೃಷಿ ಪದ್ಧತಿಗಳನ್ನು, ಕೃಷಿಯಲ್ಲಿ ಕೈಗೊಳ್ತಕ್ಕಂತಹ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ, ಸರಿಯಾದ ಹಂತದಲ್ಲಿ ಕೈಗೊಂಡಾಗ ಮಾತ್ರ ಅಲ್ಲಿ ಏನಾಗುತ್ತೆ, ಉತ್ತಮ ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ಯಾವ ಒಂದು ಕ್ರಮಗಳನ್ನು ಕೈಗೊಳ್ಬೇಕು, ಮೊದಲನೇದಾಗಿ ಏನು ಕ್ರಮ ಕೈಗೊಳ್ಬೇಕಪ್ಪ ಅಂದರೆ ಆಹಾರ ಉತ್ಪಾದನೆ ನಿರ್ವಹಣೆಯಲ್ಲಿ ಮೊದಲನೇದಾಗಿ ಯಾವ ಒಂದು ಕ್ರಮವನ್ನು ಕೈಗೊಳ್ಬೇಕಪ್ಪ ಅಂದರೆ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಅಂದರೆ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಅಂದರೆ ಮಣ್ಣಿನಲ್ಲಿ ಪೋಷಕಾಂಶ ಇದೆಯೋ ಇಲ್ವೋ ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಪ್ಪ ಅಂದರೆ ಪೋಷಕಾಂಶಗಳು ಸಸ್ಯಗಳಿಗೆ ತುಂಬಾ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಯಾವ ರೀತಿ ನಮಗೆ ಪೋಷಕಾಂಶಗಳ ಅಗತ್ಯ ಇದೆಯೋ ಅಲ್ವಾ, ನಮಗೆ ಯಾವ ರೀತಿ ಐರನ್ನು, ಸಲ್ಫರು, ಫಾಸ್ಫರಸ್ಸು, ಅದೇ ರೀತಿ ಕ್ಯಾಲ್ಶಿಯಮ್ಮು, ಈ ಎಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಎಷ್ಟು ಅಗತ್ಯನೋ, ನಾವು ಆರೋಗ್ಯವಾಗಿ ಬೆಳೀಲಿಕ್ಕೆ, ಸದೃಢವಾಗಿ ಬೆಳೀಲಿಕ್ಕೆ ನಮಗೆ ಎಲ್ಲ ಪೋಷಕಾಂಶಗಳು ಎಷ್ಟು ಅಗತ್ಯ ಇದೆಯೋ ಅದೇ ರೀತಿ ಸಸ್ಯಗಳಿಗೂ ಸಹ ಅವುಗಳು ಆರೋಗ್ಯವಾಗಿ ಬೆಳೀಲಿಕ್ಕೆ, ಉತ್ತಮ ಇಳುವರಿ ಕೊಡಲಿಕ್ಕೆ ಪೋಷಕಾಂಶಗಳು ಅಗತ್ಯವಾಗಿದೆ. ಆದ್ದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡೋದು ತುಂಬಾ ಮುಖ್ಯವಾಗಿದೆ.
ಅರ್ಥಾತ್ ಅಂದರೆ ಮಣ್ಣಿನಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದು, ಮಣ್ಣಿನಲ್ಲಿ ಪೋಷಕಾಂಶಗಳು ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾ ಅತ್ಯವಶ್ಯಕವಾಗಿದೆ. ಈ ಒಂದು ಪೋಷಕಾಂಶಗಳ ಕೊರತೆ ಉಂಟಾದರೆ, ಪೋಷಕಾಂಶಗಳ ಕೊರತೆ ಉಂಟಾದರೆ ಸಸ್ಯಗಳು ಸರಿಯಾಗಿ ಬೆಳವಣಿಗೆ ಹೊಂದೋದಿಲ್ಲ ಮತ್ತು ಅವುಗಳು ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಪೋಷಕಾಂಶಗಳ ಕೊರತೆಯು ಅವುಗಳ ಸಂತಾನೋತ್ಪತ್ತಿ ಇರ್ಬೋದು ಮತ್ತು ಅವುಗಳಲ್ಲಿ ನಡೀತಕ್ಕಂಥ ವಿವಿಧ ಶಾರೀರಿಕ ಕ್ರಿಯೆಗಳ ಮೇಲೆ ಏನು ಮಾಡ್ತದೆ, ಪ್ರಭಾವವನ್ನು ಬೀರುತ್ತೆ. ಅದರಿಂದ ಅವುಗಳ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗದೆ ಅವುಗಳು ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಪೋಷಕಾಂಶಗಳು ತುಂಬಾ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶವಾಗಿದೆ. ಈ ಸಸ್ಯಗಳಿಗೆ ಪ್ರಮುಖವಾಗಿ 16 ಪೋಷಕಾಂಶಗಳ ಅವಶ್ಯಕತೆ ಇದೆ. ಈ 16 ಪೋಷಕಾಂಶಗಳನ್ನು ಅವುಗಳು ನೀರು, ಗಾಳಿ, ಮಣ್ಣಿನ ಮೂಲಕ ಏನು ಮಾಡ್ತವೆ, ಅವುಗಳು ಪಡಿತವೆ ಅಲ್ವಾ. ಇದನ್ನು ಸಹ ನಾವು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ವಿ, ನೀರಿನ ಮೂಲಕ ಅವುಗಳು ಹೈಡ್ರೋಜನ್ನು, ಆಕ್ಸಿಜನ್ ಪೋಷಕಾಂಶಗಳನ್ನು ಪಡ್ಕೊಳ್ತವೆ. ಅದೇ ರೀತಿ ಗಾಳಿ ಮೂಲಕ ಅವು ಕಾರ್ಬನ್ ಮತ್ತು ಆಕ್ಸಿಜನನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಮಣ್ಣಿನಲ್ಲಿ ಇತರ 13 ಪೋಷಕಾಂಶಗಳನ್ನು ಪಡ್ಕೊಳ್ಳುತ್ತೆ. ಈ ರೀತಿ ಈ ಒಂದು 13 ಪೋಷಕಾಂಶಗಳಲ್ಲಿ ಕೆಲವೊಂದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ, ಕೆಲವೊಂದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಯಾವ ಪೋಷಕಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೋ ಅವುಗಳನ್ನು ಏನಂತ ಕರೀತಾರೆ, ಬೃಹತ್ ಪೋಷಕಾಂಶಗಳಂತ ಕರೆಯಲಾಗ್ತದೆ. ಯಾವ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೋ ಅವುಗಳನ್ನು ಏನಂತ ಕರೀತಾರೆ, ಸೂಕ್ಷ್ಮ ಪೋಷಕಾಂಶಗಳೆಂದು ಕರೆಯಲಾಗ್ತದೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಹೆಚ್ಚಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಯಾವುದ್ಯಾವ್ದಪ್ಪ ಅಂದರೆ, ಬೃಹತ್ ಪೋಷಕಾಂಶ ನೈಟ್ರೋಜನ್, ಫಾಸ್ಫರಸ್, ಪೊಟಾಷಿಯಂ. ನೈಟ್ರೋಜನ್, ಫಾಸ್ಫರಸ್, ಪೊಟಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್. ಈ ಒಂದು ಪೋಷಕಾಂಶಗಳು, ಈ ಪೋಷಕಾಂಶಗಳು ಸಸ್ಯಗಳಿಗೆ ಹೆಚ್ಚಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳಾಗಿವೆ. ಈ ಒಂದು ಪೋಷಕಾಂಶಗಳು ಮಣ್ಣು ಏನು ಮಾಡುತ್ತೆ, ಸಸ್ಯಗಳಿಗೆ ಪೂರೈಕೆ ಮಾಡುತ್ತೆ. ಅದೇ ರೀತಿ ಸೂಕ್ಷ್ಮ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು ಯಾವುದಾದಪ್ಪ ಅಂದರೆ, ಐರನ್ನು, ಮ್ಯಾಂಗನೀಸು, ಅದೇ ರೀತಿ ಬೋರಾನು, ಜಿಂಕು, ಕ್ಲೋರಿನು, ಕಾಪರು, ಈ ಎಲ್ಲ ಪೋಷಕಾಂಶಗಳು ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕರೂ ಅಲ್ಲಿ ಅವಕ್ಕೆ ಸಾಕಾಗುತ್ತೆ. ಅರ್ಥ ಆಯ್ತಾ? ಒಟ್ಟಾರೆ ಈ ಒಂದು ಪೋಷಕಾಂಶಗಳು ಹೆಚ್ಚಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳಾಗಿವೆ. ಅರ್ಥ ಆಯ್ತಾ? ಪೋಷಕಾಂಶಗಳು ಯಾಕೆ ಬೇಕಂತ ಗೊತ್ತಾಯ್ತಲ್ಲ ಸಸ್ಯಗಳಿಗೆ. ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯಲು, ಉತ್ತಮ ಇಳುವರಿಯನ್ನು ಕೊಡಲು ಈ ಒಂದು ಪೋಷಕಾಂಶಗಳು ಅತ್ಯವಶ್ಯಕವಾಗಿದೆ. ಆದ್ದರಿಂದ ಪೋಷಕಾಂಶಗಳ ನಿರ್ವಹಣೆಯು ತುಂಬಾ ಮುಖ್ಯವಾದಂಥ ಒಂದು ಅಂಶವಾಗಿದೆ. ಈ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸ್ತಕ್ಕಂತಹ ವಸ್ತುಗಳನ್ನು ಗೊಬ್ಬರಗಳೆಂದು ಕರೆಯಲಾಗ್ತದೆ. ಮಣ್ಣಲ್ಲಿ ಪೋಷಕಾಂಶ, ಮಣ್ಣಲ್ಲಿ ಸಹಜವಾಗಿ ಪೋಷಕಾಂಶಗಳು ಇರುತ್ತೆ, ಮಣ್ಣು ಸಹಜವಾಗಿ ಫಲವತ್ತತೆಯನ್ನು ಹೊಂದಿರುತ್ತೆ. ಈ ಎಲ್ಲ ಪೋಷಕಾಂಶಗಳು ಮಣ್ಣಿನಲ್ಲಿ ಆಲ್ರೆಡಿ ಇರುತ್ತೆ. ಅರ್ಥ ಆಯ್ತಾ? ಅಕಸ್ಮಾತ್ ಈ ಒಂದು ಪೋಷಕಾಂಶಗಳು ಕಡಿಮೆ ಆದಾಗ ಏನಾಗುತ್ತೆ, ಸಸ್ಯಗಳ ಇಳುವರಿ ಕುಂಠಿತಗೊಳ್ಳುತ್ತೆ. ಆಗ ನಾವೇನು ಮಾಡಬೇಕಾಗತ್ತೆ, ಪೋಷಕಾಂಶಗಳನ್ನು ಮತ್ತೆ ಮಣ್ಣಿಗೆ ಹಾಕಬೇಕಾಗತ್ತೆ. ಅರ್ಥ ಆಯ್ತಾ? ಈ ಒಂದು ಗೊಬ್ಬರಗಳನ್ನು ಹಾಕೋದ್ರ ಮೂಲಕ ಮಣ್ಣನ್ನು ಮತ್ತು ಪೋಷಕಾಂಶಗಳಿಂದ ಏನು ಮಾಡಬೇಕಾಗತ್ತೆ, ಅಲ್ಲಿ ಪುಷ್ಟೀಕರಿಸಬೇಕಾಗತ್ತೆ. ಪೋಷಕಾಂಶಗಳನ್ನು ಹಾಕೋದ್ರ, ಗೊಬ್ಬರಗಳನ್ನು ಹಾಕೋದ್ರ ಮೂಲಕ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಏನು ಮಾಡಬೇಕಾಗತ್ತೆ, ಪುಷ್ಟೀಕರಿಸಬೇಕಾಗತ್ತೆ. ಈ ರೀತಿ ಮಣ್ಣಿಗೆ ಪೋಷಕಾಂಶಗಳ ರೂಪದಲ್ಲಿ ಸೇರಿಸ್ತಕ್ಕಂಥ ವಸ್ತುಗಳನ್ನು ಏನಂತ ಕರೀತಾರೆ, ಗೊಬ್ಬರಗಳೆಂದು ಕರೆಯಲಾಗ್ತದೆ. ಅದರಲ್ಲಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ, ಈ ಎರಡೂ ಗೊಬ್ಬರಗಳು ಮಣ್ಣಿಗೆ ಏನು ಸೇರಿಸುತ್ತೆ, ಪೋಷಕಾಂಶಗಳನ್ನು ಸೇರಿಸುತ್ತೆ. ಅಂದರೆ ಸಸ್ಯಗಳಿಗೆ ಅಗತ್ಯವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಮಣ್ಣಿಗೆ ಇವುಗಳು ಸೇರಿಸುತ್ತೆ. ಅದರಲ್ಲಿ ಮೊದಲನೇದಾಗಿ ಸಾವಯವ ಗೊಬ್ಬರ ಅಂದರೆ ನೋಡೋಣ. ಸಾವಯವ ಗೊಬ್ಬರ, ಸಾವಯವ ಗೊಬ್ಬರದ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ. ಸಾವಯವ ಗೊಬ್ಬರವನ್ನು ಯಾವ ರೀತಿಯಾಗಿ ತಯಾರಿಸಲಾಗ್ತದೆ, ಸಾವಯವ ಗೊಬ್ಬರವನ್ನು ಯಾವ ರೀತಿಯಾಗಿ ತಯಾರಿಸಲಾಗ್ತದಪ್ಪ ಅಂದರೆ, ಇವುಗಳನ್ನು ಸಸ್ಯ ಹಾಗೂ ಪ್ರಾಣಿ ತ್ಯಾಜ್ಯಗಳ ವಿಘಟನ ಕ್ರಿಯೆಯಿಂದ ತಯಾರಿಸಲಾಗ್ತದೆ. ಸಸ್ಯ ಹಾಗೂ ಪ್ರಾಣಿ ತ್ಯಾಜ್ಯಗಳನ್ನು ವಿಘಟನೆ ಕ್ರಿಯೆಯಿಂದ ಇವುಗಳನ್ನು ತಯಾರಿಸಲಾಗ್ತದೆ. ಸಸ್ಯ ಹಾಗೂ ಪ್ರಾಣಿಗಳ ತ್ಯಾಜ್ಯಗಳನ್ನು ಜೈವಿಕ ತ್ಯಾಜ್ಯಗಳೆಂದು ಕರೆಯಲಾಗ್ತದೆ. ಸಸ್ಯ ಹಾಗೂ ಪ್ರಾಣಿ ತ್ಯಾಜ್ಯಗಳನ್ನು ಜೈವಿಕ ತ್ಯಾಜ್ಯಗಳೆಂದು ಕರೆಯಲಾಗ್ತದೆ. ಸಸ್ಯ ಹಾಗೂ ಪ್ರಾಣಿ ತ್ಯಾಜ್ಯ ಯಾವುದ್ಯಾವುದು ಅಂತ ನಿಮಗೆ ಗೊತ್ತಿದೆ, ಪ್ರಾಣಿಗಳ ಮಲಮೂತ್ರ, ಅದೇ ರೀತಿ ಸಸ್ಯಗಳ ಕಸ ಕಡ್ಡಿ, ತರಕಾರಿ ಅಥವಾ ತರಕಾರಿ ಸಿಪ್ಪೆ, ಈ ರೀತಿ ಅವುಗಳಿಂದ ಸಸ್ಯ ಹಾಗೂ ಪ್ರಾಣಿಗಳಿಂದ ಬಂದಿರತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನೇ ಜೈವಿಕ ತ್ಯಾಜ್ಯಗಳೆಂದು ಕರೆಯಲಾಗ್ತದೆ. ಈ ಜೈವಿಕ ತ್ಯಾಜ್ಯಗಳನ್ನು ವಿಘಟನೆಗೆ ಒಳಪಡಿಸಿ
ವಿಘಟನೆಗೆ ಒಳಪಡಿಸಿ ಸಾವಯವ ಗೊಬ್ಬರಗಳನ್ನು ಸಾವಯವ ಗೊಬ್ಬರವನ್ನು ತಯಾರಿಸಲಾಗ್ತದೆ. ವಿಘಟನೆ ಅಂದರೆ ಅವುಗಳು ಕೊಳೆಯೋ ಹಾಗೆ ಮಾಡೋದು. ಸಸ್ಯ ಜೈವಿಕ ತ್ಯಾಜ್ಯಗಳನ್ನು ಕೊಳೆಯಿಸಿ, ವಿಘಟನೆ ಅಂದರೆ ಏನು, ಕೊಳೆಯೋ ಒಂದು ಕ್ರಿಯೆಗೆ ಏನಂತ ಕರೀತಾರೆ, ವಿಘಟನಾ ಕ್ರಿಯೆ ಅಂತ ಕರೆಯಲಾಗ್ತದೆ. ಈ ವಿಘಟನಾ ಕ್ರಿಯೆಯಿಂದ ಅವುಗಳು ಅಂದರೆ ಅವುಗಳು ಕೊಳೆಯೋದ್ರಿಂದ ಅಲ್ಲೇನು ಉಂಟಾಗುತ್ತೆ, ಸಾವಯವ ಗೊಬ್ಬರ ಉಂಟಾಗುತ್ತೆ. ಈ ಕೊಳೆಯೋ ಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥದ್ದು ಮಣ್ಣಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಇತರ ಜೀವಿಗಳು ಈ ಒಂದು ವಿಘಟನಾ ಕ್ರಿಯೆಗೆ ಸಹಾಯ ಮಾಡ್ತಕ್ಕಂತಹ ಜೀವಿಗಳಾಗಿವೆ. ಅಂದರೆ ಏನು, ಸಂಕೀರ್ಣ ರೂಪದಲ್ಲಿರ್ತಕ್ಕಂಥ ಒಂದು ತ್ಯಾಜ್ಯಗಳನ್ನು ಸರಳ ರೂಪಕ್ಕೆ ಏನು ಮಾಡ್ತೇವೆ, ಅವುಗಳು ವಿಭಜನೆ ಮಾಡ್ತವೆ. ಈ ರೀತಿ ಸಾವಯವ ಗೊಬ್ಬರವನ್ನು ಸಸ್ಯ ಹಾಗೂ ಪ್ರಾಣಿಗಳ ತ್ಯಾಜ್ಯದಿಂದ ತಯಾರಿಸಲಾಗ್ತದೆ. ಸಸ್ಯ ಹಾಗೂ ಪ್ರಾಣಿಗಳ ತ್ಯಾಜ್ಯಗಳನ್ನು ಒಂದು ವಿಘಟನೆಗೆ ಒಳಪಡಿಸಿ ತಯಾರಿಸಲಾಗ್ತದೆ. ಅದೇ ರೀತಿ ಸಾವಯವ ಗೊಬ್ಬರವು ಸಾವಯವ ಪದಾರ್ಥಗಳನ್ನು ಹೊಂದಿದೆ, ಹೆಚ್ಚಿನ ಪ್ರಮಾಣದ ಸಾವಯವ ಪದಾರ್ಥವನ್ನು ಹೊಂದಿದೆ. ಏನೇನಿರುತ್ತೆ ಸಾವಯವ ಗೊಬ್ಬರದಲ್ಲಿ? ಸಾವಯವ ಗೊಬ್ಬರವು ಹೆಚ್ಚಿನ ಪ್ರಮಾಣದ ಸಾವಯವ ಪದಾರ್ಥಗಳನ್ನು ಮತ್ತು ಹ್ಯೂಮಸ್ ಅನ್ನು ಹೊಂದಿದೆ. ಹ್ಯೂಮಸ್ ಅಂದರೆ ಸಾವಯವ ಪದಾರ್ಥಗಳು ಕೊಳೆತು ಉಂಟಾಗ್ತಕ್ಕಂಥದಕ್ಕೆ ಏನಂತ ಕರೀತಾರೆ, ಹ್ಯೂಮಸ್ ಎಂದು ಕರೆಯಲಾಗ್ತದೆ. ಸಾವಯವ ಪದಾರ್ಥಗಳು ಕೊಳೆಯೋದ್ರಿಂದ ಅಲ್ಲೇನು ಉಂಟಾಗುತ್ತೆ, ಹ್ಯೂಮಸ್ ಉಂಟಾಗುತ್ತೆ. ಈ ರೀತಿ ಸಾವಯವ ಗೊಬ್ಬರಗಳು ಹೆಚ್ಚಿನ ಪ್ರಮಾಣದ ಸಾವಯವ ವಸ್ತುಗಳನ್ನು ಅಂದರೆ ಕೊಳೆಯುವಂಥ ವಸ್ತುಗಳನ್ನು ಮತ್ತು ಹ್ಯೂಮಸ್ಸನ್ನು ಹೊಂದಿರುತ್ತೆ. ಅದೇ ರೀತಿ ಈ ಸಾವಯವ ಗೊಬ್ಬರವು ಸಸ್ಯಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸುತ್ತೆ. ಅದೇ ರೀತಿ ಮಣ್ಣನ್ನು ಪೋಷಕಾಂಶಗಳಿಂದ ಪುಷ್ಟೀಕರಿಸಲು ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಮತ್ತೆ ಭರ್ತಿ ಮಾಡಲು ಅಥವಾ ಪುಷ್ಟೀಕರಿಸಲು, ಅದೇ ರೀತಿ ಸಾವಯವ ಪದಾರ್ಥಗಳಿಂದ ಮಣ್ಣನ್ನು ಪುಷ್ಟೀಕರಿಸಲು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಾವಯವ ಗೊಬ್ಬರಗಳು ಸಹಕಾರಿಯಾಗಿವೆ. ಸಾವಯವ ಗೊಬ್ಬರಗಳನ್ನು ಏನೇನಕ್ಕೆ ಬಳಸಲಾಗುತ್ತೆ ಅಂದರೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು, ಮಣ್ಣನ್ನು ಪೋಷಕಾಂಶಗಳಿಂದ ಪುಷ್ಟೀಕರಿಸಲು ಹಾಗೂ ಸಾವಯವ ಪದಾರ್ಥಗಳಿಂದ ಪುಷ್ಟೀಕರಿಸಲು ಸಾವಯವ ಗೊಬ್ಬರಗಳನ್ನು ಬಳಸಲಾಗ್ತದೆ ಅಥವಾ ಸಾವಯವ ಗೊಬ್ಬರಗಳು ಸಹಕಾರಿಯಾಗಿವೆ. ಅರ್ಥ ಆಯ್ತಲ್ವಾ? ಅದೇ ರೀತಿ ಸಾವಯವ ಗೊಬ್ಬರ ಬಳಕೆ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ. ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಇವು ಮಣ್ಣಿನ ರಚನೆಯನ್ನು ಅಥವಾ ಮಣ್ಣಿನ ಸ್ವರೂಪವನ್ನು ಉತ್ತಮಪಡಿಸುತ್ತವೆ ಅಥವಾ ಮಣ್ಣಿನ ಸ್ವರೂಪವನ್ನು ಸುಧಾರಿಸುತ್ತವೆ. ಯಾವುದು? ಸಾವಯವ ಗೊಬ್ಬರ. ಸಾವಯವ ಗೊಬ್ಬರವು ಮಣ್ಣಿನ ರಚನೆಯನ್ನು ಏನು ಮಾಡ್ತವೆ, ಉತ್ತಮಪಡಿಸ್ತವೆ. ಸಾಯಿಲ್ ಸ್ಟ್ರಕ್ಚರನ್ನು ಇವುಗಳು ಇಂಪ್ರೂವ್ ಮಾಡುತ್ತೆ. ಅಲ್ಲದೆ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತೆ. ಅದೇ ರೀತಿ ಮರಳು ಮಣ್ಣು ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗುತ್ತೆ. ಸಾವಯವ ಪದಾರ್ಥಗಳು ಹೆಚ್ಚಿರೋದ್ರಿಂದ ಮರಳು ಮಣ್ಣು ಏನು ಮಾಡುತ್ತೆ, ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತೆ. ಅದೇ ರೀತಿ ಜೇಡಿ ಮಣ್ಣಿನಲ್ಲಿ ನೀರು ನಿಲ್ಲದೆ ಸರಾಗವಾಗಿ ಹರಿಯಲು ಸಹಕಾರಿಯಾಗಿದೆ. ಮರಳು ಮಣ್ಣಿನಲ್ಲಿ ನೀರು ಹಿಡಿದಿಟ್ಕೊಳ್ಳಲು ಸಹಕಾರಿಯಾಗಿರುತ್ತೆ. ಮಣ್ಣಿನ ರಚನೆಯನ್ನು ಉತ್ತಮಪಡಿಸುತ್ತೆ. ಅದೇ ರೀತಿ ಮಣ್ಣನ್ನು ರಂಧ್ರಯುಕ್ತ ಮಾಡುತ್ತೆ. ಇದರಿಂದ ನೀರು ಮತ್ತು ಗಾಳಿ ಬೇರಿನ ಆಳಕ್ಕೆ ಇಳಿಯಲು ಸಹಕಾರಿಯಾಗಿರುತ್ತೆ. ಅದೇ ರೀತಿ ಬೇರು ಮಣ್ಣಿನ ಆಳಕ್ಕೆ ಇಳಿಯಲು ಸಹಕಾರಿಯಾಗಿರುತ್ತೆ. ಅಷ್ಟಲ್ಲದೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗೂ ಇದು ಸಹಕಾರಿಯಾಗುತ್ತೆ. ಅವುಗಳ ಬೆಳವಣಿಗೆಗೂ ಸಹ ಸಹಕಾರಿಯಾಗಿರುತ್ತೆ. ಆ ಸೂಕ್ಷ್ಮ ಜೀವಿಗಳಿಗೆ ಯಾವುದೇ ರೀತಿ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಅವುಗಳ ಸಂಖ್ಯೆಯನ್ನು ಹೆಚ್ಚಿಸ್ಲಿಕ್ಕೂ ಈ ಒಂದು ಸಾವಯವ ಗೊಬ್ಬರ ಸಹಕಾರಿಯಾಗಿರುತ್ತೆ. ಅರ್ಥ ಆಯ್ತಾ? ಏನೇನೆಲ್ಲ ಉಪಯೋಗ ಇದೆ ಅಂತ ಗೊತ್ತಾಯ್ತಲ್ವಾ? ಅದೇ ರೀತಿ ಸಾವಯವ ಗೊಬ್ಬರ ಬಳಸೋದ್ರಿಂದ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ. ಯಾಕಪ್ಪ ಅಂದರೆ, ಸಾವಯವ ಗೊಬ್ಬರದ ರೂಪದಲ್ಲಿ ನಾವೇನು ಬಳಸ್ತಾ ಇದ್ದೀವಿ, ಜೈವಿಕ ತ್ಯಾಜ್ಯಗಳನ್ನು ಬಳಸ್ತಾ ಇದ್ದೀವಿ. ಅಂದರೆ ಜೈವಿಕ ತ್ಯಾಜ್ಯಗಳಿಂದಲೇ ಏನನ್ನು ತಯಾರಿಸಲಾಗ್ತಾ ಇದೆ, ಸಾವಯವ ಗೊಬ್ಬರವನ್ನು ತಯಾರಿಸಲಾಗುತ್ತೆ. ಅದರಿಂದ ಜೈವಿಕ ತ್ಯಾಜ್ಯಗಳನ್ನು ಮರುಬಳಕೆ ಮಾಡೋದ್ರಿಂದ ಅಲ್ಲಿ ಪರಿಸರ ಮಾಲಿನ್ಯ ಕಡಿಮೆ ಆಗ್ತಾ ಇದೆ, ಪರಿಸರ ಮಾಲಿನ್ಯ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಕೃಷಿ ತ್ಯಾಜ್ಯಗಳ ಮರುಬಳಕೆ ಆಗೋದ್ರಿಂದ, ಕೃಷಿಯಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳ ಮರುಬಳಕೆ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಕೃಷಿ ತ್ಯಾಜ್ಯಗಳನ್ನು ಮತ್ತೆ ಮರುಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಸಾವಯವ ಗೊಬ್ಬರಗಳನ್ನು ತಯಾರಿಸೋದ್ರಿಂದ
ಕೃಷಿ ತ್ಯಾಜ್ಯಗಳು ಮರುಬಳಕೆ ಆಗ್ತಾ ಇದೆ, ಪರಿಸರ ಮಾಲಿನ್ಯ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸಾವಯವ ಗೊಬ್ಬರಗಳು ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರ ಬಳಕೆಯ ಪ್ರಮಾಣ ಏನಾಗಿದೆ, ಕಡಿಮೆ ಆಗಿರೋದ್ರಿಂದ ಪರಿಸರ ಸಂರಕ್ಷಣೆಗೂ ಸಹ ಇದು ಸಹಕಾರಿಯಾಗಿದೆ. ಯಾಕಂದರೆ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಅಲ್ಲಿ ಪರಿಸರ ಹಾಳಾಗ್ತಾ ಇದೆ. ಆ ಒಂದು ರಾಸಾಯನಿಕ ಗೊಬ್ಬರದ ಕಡಿಮೆ ಬಳಕೆಯಿಂದಾಗಿ, ಸಾವಯವ ಗೊಬ್ಬರ ಬಳಕೆಯಿಂದಾಗಿ ಏನಾಗ್ತಾ ಇದೆ, ಪರಿಸರದ ಸಂರಕ್ಷಣೆ ಆಗ್ತಾ ಇದೆ. ಈ ರೀತಿ ಪರಿಸರ ಮಾಲಿನ್ಯ ತಡೆಗಟ್ಟುವಲ್ಲಿ, ಪರಿಸರ ಸಂರಕ್ಷಣೆ ಮಾಡುವಲ್ಲಿ, ಅದೇ ರೀತಿ ಈ ಒಂದು ಮಣ್ಣಿನ ಒಂದು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡೋದರಲ್ಲಿ, ಮಣ್ಣನ್ನು ಫಲವತ್ತಾಗಿ ಮಾಡೋದರಲ್ಲಿ ಸಾವಯವ ಗೊಬ್ಬರದ ಪಾತ್ರ ತುಂಬಾ ಮಹತ್ತರವಾಗಿದೆ. ಅರ್ಥ ಆಯ್ತಲ್ವಾ? ಸಾವಯವ ಗೊಬ್ಬರದ ಅನುಕೂಲ ಗೊತ್ತಾಯ್ತಲ್ವಾ? ಅದನ್ನು ಯಾವ ರೀತಿ ತಯಾರಿಸಲಾಗುತ್ತೆ ಮತ್ತು ಅದರ ಒಂದು ಅನುಕೂಲಗಳು, ಅರ್ಥ ಆಯ್ತಾ? ಈ ಸಾವಯವ ಗೊಬ್ಬರವನ್ನು ಜೈವಿಕ ತ್ಯಾಜ್ಯಗಳಿಂದ ಏನು ಮಾಡಲಾಗುತ್ತೆ, ಬಳಕೆ ತಯಾರಿಸಲಾಗುತ್ತೆ ಅಂತ ನಿಮಗೆ ಗೊತ್ತಾಯಿತು. ಈ ಯಾವ್ಯಾವ ಜೈವಿಕ ತ್ಯಾಜ್ಯಗಳನ್ನು ಬಳಸಿ ಸಾವಯವ ಗೊಬ್ಬರವನ್ನು ತಯಾರಿಸಲಾಗುತ್ತೆ ಅನ್ನೋದ್ರ ಆಧಾರದ ಮೇಲೆ, ಅಂದ್ರೇನು, ಜೈವಿಕ ತ್ಯಾಜ್ಯಗಳ ಬಳಕೆಯ ಆಧಾರದ ಮೇಲೆ, ಜೈವಿಕ ತ್ಯಾಜ್ಯಗಳ ಬಳಕೆಯ ಆಧಾರದ ಮೇಲೆ ಸಾವಯವ ಗೊಬ್ಬರಗಳನ್ನು, ಮಿಶ್ರ ಗೊಬ್ಬರ, ಸಾವಯವ ಗೊಬ್ಬರಗಳನ್ನು, ಮಿಶ್ರ ಗೊಬ್ಬರ ಅದೇ ರೀತಿ ಎರೆ ಗೊಬ್ಬರ ಅದೇ ರೀತಿ ನೆಕ್ಸ್ಟು ಹಸಿರು ಗೊಬ್ಬರಗಳೆಂದು ವರ್ಗೀಕರಿಸಲಾಗಿದೆ. ಸಾವಯವ ಗೊಬ್ಬರವನ್ನು ಮಿಶ್ರ ಗೊಬ್ಬರ, ಎರೆಗೊಬ್ಬರ, ಹಸಿರು ಗೊಬ್ಬರ ಎಂದು ವರ್ಗೀಕರಿಸಲಾಗಿದೆ. ಯಾಕಪ್ಪ ಅಂದರೆ ಅಲ್ಲಿ ಯಾವ್ಯಾವ ಜೈವಿಕ ವಸ್ತುಗಳನ್ನು ಬಳಕೆ ಮಾಡಲಾಗುತ್ತೆ, ಜೈವಿಕ ತ್ಯಾಜ್ಯಗಳನ್ನು ಬಳಕೆ ಮಾಡಲಾಗುತ್ತೆ, ಜೈವಿಕ ತ್ಯಾಜ್ಯಗಳ ಬಳಕೆಯ ಆಧಾರದ ಮೇಲೆ ಸಾವಯವ ಗೊಬ್ಬರವನ್ನು ಮಿಶ್ರ ಗೊಬ್ಬರ, ಹಸಿರು ಗೊಬ್ಬರ, ಎರೆಗೊಬ್ಬರ ಎಂದು ವರ್ಗೀಕರಿಸಲಾಗಿದೆ. ಅದರಲ್ಲಿ ಮಿಶ್ರ ಗೊಬ್ಬರ ಅಂದರೆ ಇದು ಯಾವ್ಯಾವ ಜೈವಿಕ ತ್ಯಾಜ್ಯಗಳನ್ನು ಒಳಗೊಂಡಿರುತ್ತಪ್ಪ ಅಂದರೆ, ಮಿಶ್ರ ಗೊಬ್ಬರದಲ್ಲಿ ಇದು ಚರಂಡಿ ತ್ಯಾಜ್ಯ ಇರ್ಬೋದು, ಅದೇ ರೀತಿ ಗೃಹ ಬಳಕೆ ತ್ಯಾಜ್ಯ ಇರ್ಬೋದು, ಅದೇ ರೀತಿ ತರಕಾರಿ ತ್ಯಾಜ್ಯ, ಅದೇ ರೀತಿ ಕೃಷಿ ತ್ಯಾಜ್ಯ, ಪ್ರಾಣಿ ಹಾಗೂ ಸಸ್ಯಗಳ ತ್ಯಾಜ್ಯ, ಈ ಎಲ್ಲ ತ್ಯಾಜ್ಯಗಳನ್ನು ಇದು ಒಳಗೊಂಡಿದೆ. ಈ ಎಲ್ಲ ತ್ಯಾಜ್ಯಗಳನ್ನು ಗುಂಡಿಯಲ್ಲಿ ಹಾಕಿ ವಿಘಟನೆಗೆ ಒಳಪಡಿಸಲಾಗ್ತದೆ. ಗುಂಡಿಯಲ್ಲಿ ಹಾಕಿ ಇವುಗಳನ್ನು ವಿಘಟನೆಗೆ ಒಳಪಡಿಸಲಾಗ್ತದೆ. ಅವುಗಳ ವಿಘಟನೆಗೊಂಡ ನಂತರ ಬರ್ತಕ್ಕಂಥ ಒಂದು ಪ್ರಾಡಕ್ಟನ್ನು ಏನಂತ ಕರೆಯಲಾಗ್ತದೆ, ಮಿಶ್ರ ಗೊಬ್ಬರ ಎಂದು ಕರೆಯಲಾಗ್ತದೆ. ಅವುಗಳು ವಿಘಟನೆಗೊಂಡು ನಂತರ ಸಿಗ್ತಕ್ಕಂಥ ಗೊಬ್ಬರ ಏನಾಗಿರುತ್ತೆ, ಅದು ಮಿಶ್ರ ಗೊಬ್ಬರ ಆಗಿರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಎರೆಗೊಬ್ಬರ ಅಂದರೆ ಈ ಕೆಲವು ಬಾರಿ ಎರೆಹುಳುಗಳನ್ನು ಬಳಸಲಾಗ್ತದೆ ಈ ಒಂದು ಸಾವಯವ ಗೊಬ್ಬರ ತಯಾರಿಕೆಯಲ್ಲಿ. ಅಂದರೆ ವಿಘಟನಾ ಕ್ರಿಯೆಯನ್ನು ವೇಗಗೊಳಿಸಬೇಕಾದ್ರೆ ಅಲ್ಲಿ ಏನು ಬಳಸಲಾಗ್ತದೆ, ಎರೆಹುಳುವನ್ನು ಬಳಸಲಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅಥವಾ ಕೆಲವೊಂದು ಬಾರಿ ಎರೆಹುಳುಗಳನ್ನು ಬಳಸಿ ವಿಘಟನಾ ಕ್ರಿಯೆಯನ್ನು ವೇಗವಾಗಿ ಆಗೋವಾಗೆ ಮಾಡಲಾಗುತ್ತೆ, ವಿಘಟನಾ ಕ್ರಿಯೆಯನ್ನು ಫಾಸ್ಟ್ ಆಗೋವಾಗೆ ಮಾಡಲಾಗುತ್ತೆ. ಎರೆಹುಳುಗಳನ್ನು ಬಳಸೋದ್ರಿಂದ ಅಲ್ಲಿ ವಿಘಟನಾ ಕ್ರಿಯೆ ಏನಾಗುತ್ತೆ, ವೇಗವಾಗಿ ನಡೆಯುತ್ತೆ. ಈ ರೀತಿ ಎರೆಹುಳುಗಳನ್ನು ಬಳಸಿ ತಯಾರಿಸಲಾದಂತಹ ಒಂದು ಗೊಬ್ಬರಕ್ಕೆ ಎರೆಗೊಬ್ಬರ ಎಂದು ಕರೆಯಲಾಗ್ತದೆ. ಅರ್ಥ ಆಯ್ತಾ? ಎರೆಹುಳುಗಳನ್ನು ಬಳಸೋದ್ರಿಂದ ಅವುಗಳ ವಿಘಟನಾ ಕ್ರಿಯೆಯಿಂದ ಅಲ್ಲಿ ತಯಾರಾಗ್ತಕ್ಕಂಥ ಒಂದು ಗೊಬ್ಬರ, ಅದು ಎಂಥ ಗೊಬ್ಬರ ಆಗಿರುತ್ತೆ, ಮಿಶ್ರ ಎರೆಗೊಬ್ಬರವಾಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಹಸಿರು ಗೊಬ್ಬರ ಅಂದರೆ ಹಸಿರು ಸಸ್ಯಗಳಿಂದ ತಯಾರಿಸಲಾದಂಥ ಗೊಬ್ಬರಕ್ಕೆ ಹಸಿರು ಗೊಬ್ಬರ ಎಂದು ಕರೆಯಲಾಗ್ತದೆ. ಕೆಲವೊಂದು ಬಾರಿ ಏನು ಮಾಡಲಾಗುತ್ತೆ, ಕೃಷಿ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಮುಂಚೆನೆ, ಅಂದರೆ ಏನು, ಕೃಷಿ ಭೂಮಿಯಲ್ಲಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆನೆ ಕೆಲವೊಂದು ಸಸ್ಯಗಳನ್ನು ಬೆಳೆಸಿ ಉಳುಮೆ ಮಾಡಲಾಗುತ್ತೆ. ಕೆಲವೊಂದು ಹಸಿರು ಸಸ್ಯಗಳನ್ನು ಬೆಳೆಸಿ ಉಳುಮೆ ಮಾಡಲಾಗುತ್ತೆ. ಉದಾಹರಣೆಗೆ ಕ್ಲಸ್ಟರ್ ಬೀನ್ ಅಂತಕ್ಕಂಥ ಸಸ್ಯಗಳನ್ನು ಬೆಳೆಸಿ, ಅಥವಾ ಕ್ಲಸ್ಟರ್ ಬೀನ್ ಅಥವಾ ಹೆಂಪ್ ಅಂತಹ ಸಸ್ಯಗಳನ್ನು ಬಳಸಿ ಏನು ಮಾಡಲಾಗುತ್ತೆ, ಉಳುಮೆ ಮಾಡಲಾಗುತ್ತೆ. ಅವುಗಳನ್ನು ಬೆಳೆಸಿಬಿಟ್ಟು ಕ್ಲಸ್ಟರ್ ಬೀನ್ ಅಂತಹ ಸಸ್ಯಗಳನ್ನು ಬೆಳೆಸಿ ಉಳುಮೆ ಮಾಡಲಾಗುತ್ತೆ. ಉಳುಮೆ ಮಾಡಿ ನಂತರ ಅವುಗಳನ್ನು ಮಣ್ಣಿನಲ್ಲೇ ಮಿಶ್ರಣ ಮಾಡಲಾಗುತ್ತೆ. ಉಳುಮೆ ಮಾಡಿ ನಂತರ ಮಣ್ಣಿನಲ್ಲೇ ಮಿಶ್ರಣ ಮಾಡಲಾಗುತ್ತೆ. ನಂತರ ಅವುಗಳು ಹಸಿರು ಗೊಬ್ಬರವಾಗಿ ಅವುಗಳು ಪರಿವರ್ತನೆಗೊಳ್ತವೆ. ಈ ರೀತಿ ಈ ಒಂದು ಸಸ್ಯಗಳನ್ನು ಬೆಳೆಸಿ ಉಳುಮೆ ಮಾಡಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ತಯಾರಾಗ್ತಕ್ಕಂಥ ಒಂದು ಗೊಬ್ಬರಕ್ಕೆ ಹಸಿರು ಗೊಬ್ಬರ ಎಂದು ಕರೆಯಲಾಗ್ತದೆ. ಅರ್ಥ ಆಯ್ತಾ? ಹಸಿರು ಗೊಬ್ಬರ ಅಂದರೆ ಇವುಗಳನ್ನು ಕೃಷಿ ಭೂಮಿಯಲ್ಲೇ ಬೆಳೆಸಿ ಉಳುಮೆ ಮಾಡಿ ಅದೇ ಮಣ್ಣಿನಲ್ಲೇ ಏನು ಮಾಡಲಾಗುತ್ತೆ, ಮಿಶ್ರಣ ಮಾಡಲಾಗುತ್ತೆ. ನಂತರ ಇವುಗಳು ಹಸಿರು ಗೊಬ್ಬರವಾಗಿ ಬದಲಾಗ್ತವೆ.
ಅರ್ಥಾತ್ ಈ ಹಸಿರು ಗೊಬ್ಬರಗಳು ಮಣ್ಣಿನಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಅನ್ನು ಸೇರಿಸಲಿಕ್ಕೆ ಸಹಾಯ ಮಾಡ್ತವೆ. ನೈಟ್ರೋಜನ್ ಮತ್ತು ಫಾಸ್ಫರಸ್ ಅನ್ನು ಮಣ್ಣಿನಲ್ಲಿ ಸಮೃದ್ಧಗೊಳಿಸಲು ಸಹಾಯ ಮಾಡ್ತವೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಸಾವಯವ ಗೊಬ್ಬರದಲ್ಲಿ ನಾವು ಹಲವಾರು ವಿಧಗಳನ್ನು ನೋಡ್ಬೋದು. ಮಿಶ್ರ ಗೊಬ್ಬರ, ಎರೆಗೊಬ್ಬರ ಮತ್ತು ಹಸಿರು ಗೊಬ್ಬರ ಮತ್ತು ಸಾವಯವ ಗೊಬ್ಬರದ ಒಂದು ಇಂಪಾರ್ಟೆನ್ಸ್ ಗೊತ್ತಾಯ್ತಲ್ಲ, ಉಪಯೋಗ ಏನೇನು ಅನುಕೂಲ ಇದೆ, ಸಾವಯವ ಗೊಬ್ಬರಗಳ ಬಳಕೆ ಮಾಡೋದ್ರಿಂದ ಏನೇನು ಅನುಕೂಲ ಇದೆ ಅನ್ನೋದು ಗೊತ್ತಾಯಿತು ಅಲ್ವಾ. ನೆಕ್ಸ್ಟು ರಸಗೊಬ್ಬರ. ರಸಗೊಬ್ಬರಗಳು ಇವುಗಳನ್ನು ಕಾರ್ಖಾನೆಗಳಲ್ಲಿ ರಾಸಾಯನಿಕಗಳನ್ನು ಬಳಸಿ ಅಧಿಕ ಪ್ರಮಾಣದಲ್ಲಿ ತಯಾರಿಸಲಾಗ್ತದೆ. ರಾಸಾಯನಿಕಗಳನ್ನು ಬಳಸಿ ಕಾರ್ಖಾನೆಗಳಲ್ಲಿ ತಯಾರಿಸಲಾಗ್ತದೆ. ಆದ್ದರಿಂದ ಇವುಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ತಯಾರಿಸಲಾಗ್ತದೆ. ಇವುಗಳು ಸಸ್ಯಗಳಿಗೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶ್ಗಳನ್ನು ಒದಗಿಸ್ತವೆ. ಈ ರೀತಿ ವಾಣಿಜ್ಯ ಉದ್ದೇಶಕ್ಕಾಗಿ ತಯಾರಿಸಲಾದ ಸಸ್ಯ ಪೋಷಕಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ತಯಾರಿಸಲಾದ ಸಸ್ಯ ಪೋಷಕಗಳನ್ನು ರಸಗೊಬ್ಬರ ಅಥವಾ ಸಸ್ಯ ಪೋಷಕಗಳೇ ರಸಗೊಬ್ಬರಗಳೆನ್ನುವ ಇವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳಲ್ಲಿ ತಯಾರಿಸೋದ್ರಿಂದ ಇವುಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ತಯಾರಿಸಲಾಗ್ತದೆ. ಇವುಗಳು ಸಸ್ಯಗಳಿಗೆ ಎನ್ ಪಿ ಕೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟಾಶಿಯಮನ್ನು ಒದಗಿಸುತ್ತೆ. ಅರ್ಥ ಆಯ್ತಲ್ವ ರಸಗೊಬ್ಬರಗಳನ್ನು ಯಾವ ರೀತಿ ತಯಾರಿಸಲಾಗ್ತದೆ. ಈ ರಸಗೊಬ್ಬರಗಳು ಏನಕ್ಕೆ ಉಪಯೋಗ, ಏನಕ್ಕೆ ಅನುಕೂಲ ಇದೆಯಪ್ಪ ಅಂದರೆ, ಇದರಿಂದ ಆಗ್ತಕ್ಕಂಥ ಅನುಕೂಲ ಏನಪ್ಪ ಅಂದರೆ, ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆದು ಉತ್ತಮ ಇಳುವರಿ ಕೊಡಲಿಕ್ಕೆ ಸಹಕಾರಿಯಾಗಿವೆ. ಅರ್ಥಾತ್ ಸಸ್ಯಗಳು ಆರೋಗ್ಯವಾಗಿ ಬೆಳೆದು ಅವುಗಳೆಲ್ಲ ದೇಹದ ಭಾಗಗಳು, ಎಲೆ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಹೂ ಆಗಿರ್ಬೋದು, ಸಸ್ಯದ ಎಲ್ಲ ಭಾಗಗಳು ಆರೋಗ್ಯಕರವಾಗಿ ಬೆಳೆದು ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಇವುಗಳು ತುಂಬಾ ಸಹಕಾರಿಯಾಗಿವೆ. ಯಾವುದು? ರಸಗೊಬ್ಬರಗಳು. ಆದರೆ ಈ ರಸಗೊಬ್ಬರಗಳು ರಾಸಾಯನಿಕಗಳನ್ನು ಬಳಸಿ ತಯಾರಿಸಿರೋದ್ರಿಂದ ಇವುಗಳನ್ನು ಬಳಸಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅವುಗಳನ್ನು ಬಳಸೋದಕ್ಕಿಂತ ಮುಂಚೆ ಅಥವಾ ಬಳಸಿ ಆದಮೇಲೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಪ್ಪ ಅಂದರೆ, ಈ ಒಂದು ರಸಗೊಬ್ಬರಗಳನ್ನು ಹಾಕಿದ ನಂತರ ಅವುಗಳು ಸಂಪೂರ್ಣವಾಗಿ ಸದ್ಬಳಕೆ ಆಗಬೇಕು. ಅವುಗಳನ್ನು ಸಂಪೂರ್ಣವಾಗಿ ಆ ಒಂದು ಪೋಷಕಾಂಶಗಳನ್ನು ಸಸ್ಯಗಳು ಹೀರ್ಕೊಳ್ಬೇಕು. ಸಸ್ಯಗಳು ಸಂಪೂರ್ಣವಾಗಿ ಅವುಗಳನ್ನು ಬಳಕೆ ಮಾಡಿಕೊಳ್ಳಿಲ್ಲ ಅಂದರೆ ಅವುಗಳು ವೇಸ್ಟ್ ಆಗ್ತವೆ, ವ್ಯರ್ಥವಾಗ್ತವೆ. ಮತ್ತು ವ್ಯರ್ಥವಾಗೋದಲ್ದಲೆ ಇವುಗಳು ಜಲಮಾಲಿನ್ಯ, ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಆದ್ದರಿಂದ ರಸಗೊಬ್ಬರಗಳನ್ನು ಬಳಸೋದಕ್ಕಿಂತ ಮುಂಚೆ ಮತ್ತು ಬಳಸಾದಮೇಲೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಅವುಗಳನ್ನು ಬಳಕೆ ಮಾಡಬೇಕಾಗತ್ತೆ. ಈ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಜಲಮಾಲಿನ್ಯ ಆಗುತ್ತೆ. ಯಾವ ರೀತಿ ಆಗುತ್ತಪ್ಪ ಅಂದರೆ, ಅತಿಯಾದ ನೀರಾವರಿ ವ್ಯವಸ್ಥೆಯಿಂದ ರಸಗೊಬ್ಬರಗಳನ್ನು ಹಾಕ್ಬಿಟ್ಟು ಅತಿಯಾಗಿ ನೀರನ್ನು ಹಾಯಿಸೋದ್ರಿಂದ ಅಲ್ಲೇನಾಗುತ್ತೆ, ರಸಗೊಬ್ಬರಗಳು ನೀರಿನ ಜೊತೆ ಕೊಚ್ಚಿಕೊಂಡು ನೀರಿನ ಆಕಾರವನ್ನು ಸೇರುತ್ತೆ. ಅಲ್ಲಿ ಜಲಮಾಲಿನ್ಯವನ್ನು ಉಂಟು ಮಾಡುತ್ತೆ. ಮತ್ತು ಸಸ್ಯಗಳು ಸಹ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಹೀರ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಂಪೂರ್ಣವಾಗಿ ಅವುಗಳನ್ನು ಹೀರ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಅವುಗಳು ಸಸ್ಯಗಳಿಗೆ ಪೋಷಕಾಂಶಗಳು ಸಿಗದೆ ಅವುಗಳ ಬೆಳವಣಿಗೆ ಸರಿಯಾದ ರೀತಿ ಆಗೋದಿಲ್ಲ, ಮತ್ತು ಅಲ್ಲಿ ನೀರಿನ ಮಾಲಿನ್ಯ ಉಂಟಾಗುತ್ತೆ. ಮತ್ತು ಈ ರಸಗೊಬ್ಬರಗಳನ್ನು ಬಳಸಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಅಂದರೆ ಏನು, ಜಾಗರೂಕತೆಯಿಂದ ಬಳಸಬೇಕಾಗತ್ತೆ. ಯಾಕಪ್ಪ ಅಂದರೆ, ಇವುಗಳು ರಾಸಾಯನಿಕಗಳಾಗಿರೋದ್ರಿಂದ ಇತರ ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಏನು ಮಾಡ್ತವೆ, ಇವುಗಳು ಮನುಷ್ಯ ಹಾಗೂ ಪ್ರಾಣಿಗಳ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತವೆ. ಅದರಿಂದ ಇವುಗಳನ್ನು ಬಳಸಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಥವಾ ಯಾವ ಸಮಯದಲ್ಲಿ ಬಳಸಬೇಕು, ಸೂಕ್ತ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಇದೆ ಆ ಒಂದು ಸಮಯದಲ್ಲಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು,
ಆ ಒಂದು ಪ್ರಮಾಣದಲ್ಲೇ ಬಳಸಬೇಕಾಗುತ್ತೆ ಮತ್ತು ಯಾವ ಪೋಷಕಾಂಶದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಆ ಒಂದು ಪೋಷಕಾಂಶ ಇರತಕ್ಕಂಥ ರಸಗೊಬ್ಬರವನ್ನೇ ಬಳಸಬೇಕಾಗುತ್ತೆ ಈ ರೀತಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಯಾವಾಗ ರಸಗೊಬ್ಬರಗಳನ್ನು ಬಳಸಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅದೇ ರೀತಿ ಇವುಗಳನ್ನು ಬೇಕಾಬಿಟ್ಟಿ ಬಳಸೋದ್ರಿಂದ ರಸಗೊಬ್ಬರಗಳನ್ನು ಬೇಕಾಬಿಟ್ಟಿ ಬಳಸೋದ್ರಿಂದ ಅಥವಾ ಹೆಚ್ಚಾಗಿ ಬಳಸೋದ್ರಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ಮಣ್ಣು ತನ್ನ ಸ್ವಾಭಾವಿಕ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ ಯಾಕಪ್ಪ ಅಂದರೆ ಬೇಡವಾದಂಥ ಲವಣಾಂಶಗಳು ಮಣ್ಣಿನಲ್ಲಿ ಸೇರ್ಕೊಂಡ್ಬಿಟ್ಟು ಅನುಪಯುಕ್ತ ಅಂದರೆ ಏನು ಮಣ್ಣಿಗೆ ಬೇಡದೇ ಇರತಕ್ಕಂತಹ ಲವಣಾಂಶಗಳು ಸಂಗ್ರಹಣೆ ಹೆಚ್ಚಾಗ್ತಾ ಹೋಗುತ್ತೆ ಈ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಲವಣಾಂಶ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ಇದರಿಂದ ಮಣ್ಣಿನ ಮಾಲಿನ್ಯ ಉಂಟಾಗುತ್ತೆ ಮಣ್ಣು ತನ್ನ ಸ್ವಾಭಾವಿಕ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ ಮತ್ತು ಮಣ್ಣಿನಲ್ಲಿರ್ತಕ್ಕಂತಹ ಜೀವಿಗಳಿಗೂ ಇದು ತೊಂದರೆಯನ್ನು ಉಂಟು ಮಾಡುತ್ತೆ ಅರ್ಥ ಆಯ್ತಾ ಈ ರೀತಿಯಾಗಿ ರಸಗೊಬ್ಬರಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡೋದ್ರಿಂದ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡೋದ್ರಿಂದ ಅದೇ ರೀತಿ ಸೂಕ್ಷ್ಮಜೀವಿಗಳಿಗೆ ತೊಂದರೆ ಮಾಡೋದ್ರಿಂದ ಇವುಗಳನ್ನು ಬಳಸಬೇಕಾದ್ರೆ ನಾವು ಜಾಗರೂಕತೆಯಿಂದ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ ಅರ್ಥ ಆಯ್ತಾ ಕೇವಲ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೋಸ್ಕರ ಅರ್ಥ ಆಯ್ತಾ ಕೇವಲ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೋಸ್ಕರ ನಾವು ರಸಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ಬಳಸ್ತಾ ಹೋದಂಗೆಲ್ಲ ಇದರಿಂದ ಪರಿಸರಕ್ಕೆ ಮತ್ತು ಆರೋಗ್ಯದ ಮೇಲೆ ಏನು ಮಾಡುತ್ತೆ ಇದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಈ ರೀತಿ ರಸಗೊಬ್ಬರಗಳ ಬಳಕೆಯಿಂದ ಅಲ್ಪಾವಧಿ ಲಾಭಕ್ಕಿಂತಲೂ ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಆಗ್ತಕ್ಕಂಥ ದೀರ್ಘಾವಧಿ ಲಾಭದ ಬಗ್ಗೆ ನಾವೇನು ಮಾಡಬೇಕಾಗತ್ತೆ ಅಲ್ಲಿ ಪರಿಗಣಿಸ್ಬೇಕಾಗತ್ತೆ ದೀರ್ಘಾವಧಿ ಲಾಭವನ್ನು ನಾವು ಪರಿಗಣಿಸ್ಬೇಕಾಗತ್ತೆ ಇದನ್ನು ಪರಿಗಣಿಸಿ ನಾವು ಸಾವಯವ ಗೊಬ್ಬರವನ್ನು ಬಳಸಲಿಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕಾಗತ್ತೆ ಅರ್ಥ ಆಯ್ತಾ ಯಾಕಪ್ಪ ಅಂದರೆ ಸಾವಯವ ಗೊಬ್ಬರ ಬಳಸೋದ್ರಿಂದ ನಮಗೆ ಏನಾಗುತ್ತೆ ತುಂಬಾ ಅನುಕೂಲ ಇದೆ ಅರ್ಥ ಆಯ್ತಾ ಆದ್ದರಿಂದ ಸಾವಯವ ಗೊಬ್ಬರವನ್ನು ಬಳಸೋದಕ್ಕೆ ನಾವು ಹೆಚ್ಚು ಒತ್ತನ್ನು ನೀಡಬೇಕಾಗತ್ತೆ ಅರ್ಥ ಆಯ್ತಲ್ಲ ರಸಗೊಬ್ಬರಗಳ ಬಳಕೆಯಿಂದ ಏನೇನು ತೊಂದರೆಗಳು ಉಂಟಾಗುತ್ತೆ ಅಂತ ಅದೇ ರೀತಿ ಸಾವಯವ ರಸಗೊಬ್ಬರಗಳ ಆದಂತಹ ರಸಗೊಬ್ಬರಗಳನ್ನು ಬಳಸದೆ ರಸಗೊಬ್ಬರಗಳಾಗಿರ್ಬೋದು ಅದೇ ರೀತಿ ಕೀಟನಾಶಕಗಳು ಕಳೆನಾಶಕಗಳು ಇವುಗಳನ್ನು ಬಳಸದೆ ಈ ರೀತಿಯಾದಂಥ ಮುಂತಾದ ರಾಸಾಯನಿಕಗಳನ್ನು ಬಳಸದೆ ಸಾವಯವ ಗೊಬ್ಬರಗಳಾದಂಥ ಮಿಶ್ರ ಗೊಬ್ಬರ ಎರೆಗೊಬ್ಬರ ಹಸಿರು ಗೊಬ್ಬರಗಳನ್ನು ಬಳಸಿ ಅದೇ ರೀತಿ ಈ ಒಂದು ಜೈವಿಕ ಪೀಡೆನಾಶಕವಾಗದಂತಹ ಜೈವಿಕ ಪೀಡೆನಾಶಕವಾಗಿ ಬೇವಿನ ಎಲೆ ಅರಿಶಿಣವನ್ನು ಬಳಸಿ ಬೇವಿನ ಎಲೆ ಮತ್ತು ಅರಿಶಿಣದಿಂದ ತಯಾರಾದಂತಹ ಜೈವಿಕ ಪೀಡೆನಾಶಕಗಳನ್ನು ಬಳಸಿ ಅದೇ ರೀತಿ ಅಂತರ ಬೇಸಾಯ ಮಿಶ್ರ ಬೇಸಾಯ ಅದೇ ರೀತಿ ಸರದಿ ಬೆಳೆ ಈ ಒಂದು ಪದ್ಧತಿಗಳನ್ನು ಅಳವಡಿಸ್ಬಿಟ್ಟು ಮಾಡ್ತಕ್ಕಂಥ ಒಂದು ಕೃಷಿಗೆ ಸಾವಯವ ಕೃಷಿ ಎಂದು ಕರೆಯಲಾಗ್ತದೆ ಈಗ ನಾವು ರಾಸಾಯನಿಕಗಳನ್ನು ಬಳಸಿ ಮಾಡೋ ಒಂದು ಕೃಷಿಗಿಂತಲೂ ಸಾವಯವ ಕೃಷಿಯನ್ನು ಮಾಡೋದು ತುಂಬಾ ಉತ್ತಮವಾಗಿದೆ ಯಾಕಪ್ಪ ಅಂದರೆ ಸಾವಯವ ಕೃಷಿಯಿಂದ ತುಂಬಾ ಅನುಕೂಲ ಇದೆ ಪರಿಸರ ರಕ್ಷಣೆ ಆಗ್ತಾ ಇದೆ ಆರೋಗ್ಯವು ಉತ್ತಮ ಆಗ್ತಾ ಇದೆ ಮತ್ತು ಆಹಾರದ ಗುಣಮಟ್ಟ ಅಲ್ಲಿ ಹೆಚ್ಚಾಗುತ್ತೆ ಯಾವುದರಿಂದ ಸಾವಯವ ಕೃಷಿ ಮಾಡೋದ್ರಿಂದ ಆದ್ದರಿಂದ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಬೇಕಾಗುತ್ತೆ ಸಾವಯವ ಕೃಷಿ ಅಂದರೆ ಇದರಲ್ಲಿ ರಾಸಾಯನಿಕಗಳನ್ನು ಬಳಸದೇ ಇರತಕ್ಕಂಥ ಕೃಷಿ ಅಂದರೆ ರಾಸಾಯನಿಕಗಳನ್ನು ಬಳಸದೆ ಅಥವಾ ಕಡಿಮೆ ಬಳಸಿ ರಾಸಾಯನಿಕಗಳನ್ನು ಕಡಿಮೆ ಬಳಸಿ ಮುಂತಾದ ಸಮಗ್ರ ಕೃಷಿ ಪದ್ಧತಿ ಮಿಶ್ರ ಬೇಸಾಯ ಅಂತರ ಬೆಳೆ ಪದ್ಧತಿ ಸರದಿ ಬೆಳೆ ಪದ್ಧತಿ ಅದೇ ರೀತಿ ಯಾವುದು ಮಿಶ್ರ ಗೊಬ್ಬರ ಎರೆಗೊಬ್ಬರ ಹಸಿರು ಗೊಬ್ಬರಗಳನ್ನು ಬಳಸಿ ಅದೇ ರೀತಿ ಜೈವಿಕ ಪೀಡೆನಾಶಕಗಳಾದಂಥ ಅಂದರೆ ಬೇವಿನ ಎಲೆ ಅರಿಶಿಣದಿಂದ ತಯಾರಾದಂಥ ಜೈವಿಕ ಪೀಡೆನಾಶಕಗಳನ್ನು ಬಳಸಿ ಮಾಡ್ತಕ್ಕಂಥ ಒಂದು ಕೃಷಿಗೆ ಏನಂತ ಕರೆಯಲಾಗ್ತದೆ ಸಾವಯವ ಕೃಷಿ ಎಂದು ಕರೆಯಲಾಗ್ತದೆ ಸಾವಯವ ಕೃಷಿಗೆ ನಾವು ಹೆಚ್ಚು ಒತ್ತನ್ನು ನೀಡಬೇಕಾಗಿದೆ ಕಾರಣ ಇದು ಆಹಾರದ ಗುಣಮಟ್ಟವನ್ನು ಕಾಪಾಡುತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಅದೇ ರೀತಿ ಕೀಟ ಪೀಡೆ ಮತ್ತು ಕಳೆನಾಶಕಗಳ ನಿಯಂತ್ರಣಕ್ಕೂ ಈ ಒಂದು ಕೃಷಿ ಪದ್ಧತಿ ತುಂಬಾ ಸಹಕಾರಿಯಾಗಿದೆ ಅರ್ಥ ಆಯ್ತಾ ಈ ಒಂದು ಕೃಷಿ ಪದ್ಧತಿಯಿಂದ ಅಲ್ಲಿ ಕಳೆನಾಶಕ ಅಂದರೆ ಏನು ಕಳೆಗಳು ಬೆಳೆಯೋದಿಲ್ಲ ಮತ್ತು ಕೀಟಗಳು ನಾಶವಾಗ್ತವೆ ಮತ್ತು ರೋಗಗಳು ಕಡಿಮೆ ಆಗ್ತವೆ ಬೆಳೆಗಳಿಗೆ ತಗುಲತಕ್ಕಂಥ ರೋಗಗಳು ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ ಈ ರೀತಿ ರೋಗಗಳ ನಿಯಂತ್ರಣದಲ್ಲಿ ಕೀಟಗಳ ನಿಯಂತ್ರಣದಲ್ಲಿ ಕಳೆಗಳ ನಿಯಂತ್ರಣದಲ್ಲಿ ಈ ಒಂದು ಕೃಷಿ ಪದ್ಧತಿಗಳು ತುಂಬಾ ಸಹಕಾರಿಯಾಗಿದೆ ಯಾವುದ್ಯಾವುದು ಅಂತರ ಬೇಸಾಯ ಸರದಿ ಬೆಳೆ ಅದೇ ರೀತಿ ಮಿಶ್ರ ಗೊಬ್ಬರ ಇವೆಲ್ಲ ಬಳಸೋದ್ರಿಂದ ಏನಾಗುತ್ತೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ಬಿಟ್ಟು ಉತ್ತಮ ಇಳುವರಿಯನ್ನು ಪಡೀಲಿಕ್ಕೂ ಸಹ ಸಾಧ್ಯ ಆಗಿದೆ ಅರ್ಥ ಆಯ್ತಾ
ಈಗ ನಿಮಗಿಷ್ಟು ಗೊತ್ತಾಯ್ತಲ್ವಾ, ಸಾವಯವ ಗೊಬ್ಬರಗಳ ಬಳಸೋದ್ರಿಂದ ಏನೇನು ಅನುಕೂಲ ಇದೆ, ಅದೇ ರೀತಿ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಏನೇನು ಅನುಕೂಲ ಮತ್ತು ಅನಾನುಕೂಲ ಇದೆ ಅನ್ನೋದು ಗೊತ್ತಾಯ್ತು ಅಲ್ವಾ. ಈ ರೀತಿಯಾಗಿ ಮಣ್ಣಿಗೆ ಪೋಷಕಾಂಶಗಳನ್ನು ಸೇರಿಸೋದ್ರಿಂದ, ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ಮಣ್ಣನ್ನು ಫಲವತ್ತಾಗಿ ಮಾಡಿ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ನೀರಾವರಿ ನೋಡೋಣ. ಸಸ್ಯಗಳಿಗೆ ನೀರಾವರಿ ನೀರು ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನು ನೋಡೋಣ. ನೀರಿನ ನಿರ್ವಹಣೆಯು ತುಂಬನೇ ಮುಖ್ಯವಾಗಿದೆ. ಯಾಕಪ್ಪ ಅಂದರೆ ನೀರು ಎಲ್ಲ ಜೀವಿಗಳಿಗೂ ತುಂಬನೇ ಅತ್ಯವಶ್ಯಕವಾಗಿದೆ. ಅದೇ ರೀತಿ ಕೃಷಿ ಬೆಳೆಗಳಿಗಂತೂ ನೀರಿನ ತುಂಬನೇ ಅತ್ಯವಶ್ಯಕವಾಗಿದೆ. ಈ ಒಂದು ಕೃಷಿ ಬೆಳೆಗಳು ಅಥವಾ ಸಸ್ಯಗಳು ಹೂಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅದೇ ರೀತಿ ಇತರ ಭಾಗಗಳಾಗಿರ್ಬೋದು, ಬೀಜಗಳಾಗಿರ್ಬೋದು, ಅವುಗಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ, ಅವುಗಳು ಸರಿಯಾಗಿ ವಿಕಾಸ ಹೊಂದಲಿಕ್ಕೆ ನೀರು ತುಂಬನೇ ಅತ್ಯವಶ್ಯಕವಾಗಿದೆ. ಕಾರಣ ಯಾಕಪ್ಪ ಅಂದರೆ ಸಸ್ಯಗಳು ತಮ್ಮ ದೇಹದಲ್ಲಿ ಶೇಕಡ 90% ನೀರನ್ನು ಒಳಗೊಂಡಿದೆ. ಅರ್ಥ ಆಯ್ತಾ? ಇದು ಹೆಚ್ಚಾಗಿ ನೀರನ್ನು ಒಳಗೊಂಡಿರೋದ್ರಿಂದ ನೀರನ್ನು ಟೈಮ್ ಟು ಟೈಮ್ ಅಂದರೆ ಏನು ಸರಿಯಾದ ಹಂತಗಳಲ್ಲಿ ನೀರನ್ನು ಏನು ಮಾಡಬೇಕಾಗುತ್ತೆ, ನಾವು ಬೆಳೆಗಳಿಗೆ ಪೂರೈಕೆ ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ಈ ಒಂದು ಬೇರುಗಳಿಂದ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದು ಅದು ನೀರಿನ ಮೂಲಕನೇ ಹೀರ್ಕೊಳ್ಳುತ್ತೆ. ಆ ಪೋಷಕಾಂಶಗಳು ಬಳಕೆ ಆಗಬೇಕಂದ್ರೆ ಅಲ್ಲಿ ನೀರು ಇರಬೇಕು. ಅರ್ಥ ಆಯ್ತಾ? ಈ ಸಸ್ಯಗಳು ಆ ಬೇರುಗಳಿಂದ ನೀರನ್ನು ಹೀರಲ್ಪಡ್ತವೆ. ಅದೇ ರೀತಿ ನೀರಿನ ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮತ್ತು ಖನಿಜಗಳನ್ನು ಅವುಗಳು ಹೀರಲ್ಪಡುತ್ತೆ. ಈ ರೀತಿ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕಂದ್ರೆ ನೀರು ತುಂಬನೇ ಮುಖ್ಯ ಆಗಿದೆ. ಈ ರೀತಿ ಸಸ್ಯಗಳು ಆರೋಗ್ಯವಾಗಿ ಬೆಳೀಲಿಕ್ಕೆ ಅವುಗಳಿಗೆಲ್ಲ ಪೋಷಕಾಂಶಗಳು ಸರಿಯಾಗಿ ಸಿಕ್ಕಾಗ ಅವೇನಾಗ್ತವೆ, ಆರೋಗ್ಯವಾಗಿ ಬೆಳೀತವೆ. ಈ ರೀತಿ ಸಸ್ಯಗಳು ಆರೋಗ್ಯವಾಗಿ ಬೆಳೀಲಿಕ್ಕೆ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ನೀರು ತುಂಬನೇ ಅತ್ಯವಶ್ಯಕವಾಗಿದೆ. ಅರ್ಥ ಆಯ್ತಾ? ಮಣ್ಣು ತೇವವಾಗಿದ್ದರೆ ಏನಾಗುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ನೀರಿನಲ್ಲಿ ಕರಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಕರಗಿದ ಸ್ಥಿತಿಯಲ್ಲಿ ಪೋಷಕಾಂಶಗಳನ್ನು ಏನು ಮಾಡುತ್ತೆ, ಸಸ್ಯಗಳು ಹೀರ್ಕೊಳ್ಳುತ್ತೆ. ಆದ್ದರಿಂದ ಸಸ್ಯಗಳು ಆರೋಗ್ಯವಾಗಿ ಬೆಳೀಲಿಕ್ಕೆ, ಅದೇ ರೀತಿ ಮಣ್ಣನ್ನು ತೇವವಾಗಿಡಲಿಕ್ಕೆ ನೀರು ತುಂಬನೇ ಅತ್ಯವಶ್ಯಕವಾಗಿದೆ. ಆದ್ದರಿಂದ ಬೆಳೆಗಳಿಗೆ ಏನು ಮಾಡಬೇಕು, ನಾವು ವಿಭಿನ್ನ ಕಾಲಾಂತರದಲ್ಲಿ ಬೆಳೆಗಳಿಗೆ ವಿಭಿನ್ನ ಕಾಲಾಂತರದಲ್ಲಿ ನೀರನ್ನು ಏನು ಮಾಡಬೇಕಾಗತ್ತೆ, ಪೂರೈಕೆ ಮಾಡಬೇಕಾಗತ್ತೆ ಅಥವಾ ನೀರನ್ನು ಒದಗಿಸಬೇಕಾಗತ್ತೆ. ಈ ರೀತಿ ವಿಭಿನ್ನ ಕಾಲಾಂತರದಲ್ಲಿ ಬೆಳೆಗಳಿಗೆ ನೀರನ್ನು ಪೂರೈಕೆ ಮಾಡೋದಕ್ಕೆ ನೀರಾವರಿ ಎಂದು ಕರೆಯಲಾಗ್ತದೆ. ಅಂದರೆ ಬೆಳೆಗಳಿಗೆ ಯಾವ ಯಾವಾಗ ಅವಶ್ಯಕತೆ ಇದೆ ಆವಾಗವಾಗ ನೀರನ್ನು ಏನು ಮಾಡಬೇಕಾಗತ್ತೆ, ಪೂರೈಕೆ ಮಾಡಬೇಕಾಗತ್ತೆ. ಇದನ್ನು ನೀರಾವರಿ ಎಂದು ಕರೆಯಲಾಗ್ತದೆ. ನೀರಾವರಿ ಅಂದರೆ ಗೊತ್ತಾಯ್ತಲ್ಲ, ಬೆಳೆಗಳಿಗೆ ವಿಭಿನ್ನ ಕಾಲಾಂತರದಲ್ಲಿ ನೀರನ್ನು ಒದಗಿಸುವ ವಿಧಾನಕ್ಕೆ ನೀರಾವರಿ ಎಂದು ಕರೆಯಲಾಗ್ತದೆ. ಅದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಏನಾಗಿದೆ, ನೀರಾವರಿ ವ್ಯವಸ್ಥೆ ಸರಿಯಾಗಿಲ್ಲ. ಅರ್ಥ ಆಯ್ತಾ? ಅಂದರೆ ಏನು, ಹಲವಾರು ಕೃಷಿ ಕೆಲವೊಂದು ಪ್ರದೇಶದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಒಂದು ಕೃಷಿಯು ಮಳೆ ಆಧಾರಿತವಾಗಿದೆ. ಕೃಷಿ ಯಾವುದನ್ನು ಆಧರಿಸಿದೆ, ಮಳೆಯನ್ನು ಆಧರಿಸಿದೆ ಅಂದರೆ ಏನು, ಮಳೆ ಬಂದಾಗ ಮಾತ್ರ ಅವರು ಬಿತ್ತನೆಯನ್ನು ಮಾಡ್ತಾರೆ. ಅರ್ಥ ಆಯ್ತಾ? ಮಳೆ ಬಂದಿಲ್ಲ ಅಂದರೆ ಆ ವರ್ಷ ಆ ಒಂದು ಋತುವಿನಲ್ಲಿ ಅವರು ಬಿತ್ತನೆ ಮಾಡೋದಿಲ್ಲ. ಈ ರೀತಿ ಹಲವಾರು ಪ್ರದೇಶಗಳಲ್ಲಿ, ಭಾರತದ ಹಲವಾರು ಪ್ರದೇಶಗಳಲ್ಲಿ ಕೃಷಿಯು ಮಳೆ ಆಧಾರಿತವಾಗಿದೆ. ಆ ಒಂದು ಕೃಷಿ ಯಶಸ್ಸು, ಆ ಒಂದು ಕೃಷಿಯ ಯಶಸ್ಸು ಅಥವಾ ವ್ಯವಸಾಯದ ಒಂದು ಯಶಸ್ಸು ಯಾವುದ್ರ ಮೇಲೆ ನಿಂತಿರುತ್ತಪ್ಪ ಅಂದರೆ, ಒಂದು ಬೆಳೆಗಳ ಯಶಸ್ಸು ಮಳೆ ಮೇಲೆ ನಿಂತಿರುತ್ತೆ. ಮಳೆ ಚೆನ್ನಾಗಾದರೆ ಇಳುವರಿ ಏನಾಗುತ್ತೆ, ಚೆನ್ನಾಗಾಗುತ್ತೆ. ಆಯ್ತಾಯ್ತಾ? ಮಳೆ ಸರಿಯಾಗಿ ಆಗಿಲ್ಲ ಅಂದರೆ ಇಳುವರಿ ಏನಾಗುತ್ತೆ, ಅಲ್ಲಿ ನಷ್ಟ ಆಗುತ್ತೆ. ಅಂದರೆ ಇಳುವರಿ ಕುಂಠಿತ ಆಗೊಳ್ಳುತ್ತೆ, ಮತ್ತು ಸಸ್ಯಗಳು ಸರಿಯಾದ ರೀತಿಯಲ್ಲಿ ಬೆಳೆಯದೆ ಇಳುವರಿ ಏನಾಗುತ್ತೆ, ಅಲ್ಲಿ ಕುಂಠಿತ ಆಗುತ್ತೆ. ಈ ರೀತಿ ಮಳೆ ಮೇಲೆ ಏನಾಗಿದೆ, ಕೃಷಿಯು ನಿಂತಿದೆ. ಹಲವಾರು ಪ್ರದೇಶಗಳಲ್ಲಿ ಕೃಷಿಯು ಮಳೆ ಆಧಾರಿತವಾಗಿದೆ. ಅಲ್ಲಿ ಸಕಾಲಿಕ ಮುಂಗಾರು ಆದರೆ ಏನಾಗುತ್ತೆ, ಮುಂಗಾರು ಚೆನ್ನಾಗಾದರೆ ಬೆಳೆ ಚೆನ್ನಾಗಾಗುತ್ತೆ. ಅದೇ ರೀತಿ ದುರ್ಬಲ ಮುಂಗಾರು ಆದರೆ ಅಂದರೆ ಏನು, ಮುಂಗಾರು ಸರಿಯಾಗಾಗಿಲ್ಲ ಅಂದರೆ ಅಲ್ಲಿ ಮಳೆ, ಮುಂಗಾರು ಮಳೆ ಸರಿಯಾಗಾಗಿಲ್ಲ ಅಂದರೆ ಅಲ್ಲಿ ಕೃಷಿ ಏನಾಗುತ್ತೆ, ಬೆಳೆ ಉತ್ಪಾದನೆ ಏನಾಗುತ್ತೆ, ನಷ್ಟ ಆಗುತ್ತೆ. ಆದ್ದರಿಂದ ದುರ್ಬಲ ಮುಂಗಾರುಗಳು ಬೆಳೆಯ ನಷ್ಟಕ್ಕೆ ಕಾರಣವಾಗುತ್ತವೆ. ದುರ್ಬಲ ಮುಂಗಾರು ಬೆಳೆಯ ನಷ್ಟಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಸಕಾಲಿಕ ಮುಂಗಾರು ಈ ಒಂದು ಬೆಳೆಯ ಯಶಸ್ಸಿಗೆ ಕಾರಣವಾಗಿದೆ. ಆದ್ದರಿಂದ ಬೆಳೆಗಳಿಗೆ ಏನು ಮಾಡಬೇಕಾಗತ್ತೆ,
ಬೆಳೆಗಳಿಗೆ ಏನು ಮಾಡಬೇಕಾಗತ್ತಪ್ಪ ಅಂದರೆ ಅವುಗಳಿಗೆ ಟೈಮ್ ಟು ಟೈಮ್ ಸರಿಯಾದ ಹಂತಗಳಲ್ಲಿ ಏನು ಮಾಡಬೇಕಾಗತ್ತೆ ನೀರನ್ನು ಪೂರೈಕೆ ಮಾಡಬೇಕಾಗತ್ತೆ. ಈ ರೀತಿ ಬೆಳೆಗಳಿಗೆ ಸರಿಯಾದ ಹಂತಗಳಲ್ಲಿ ನೀರನ್ನು ಒದಗಿಸಬೇಕಾಗತ್ತೆ. ಒದಗಿಸಿದಾಗ ಮಾತ್ರ ಅವುಗಳು ಚೆನ್ನಾಗಿ ಬೆಳೆದು ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನೀರನ್ನು ಪೂರೈಕೆ ಮಾಡಿದಾಗ ಮಾತ್ರ ಅವುಗಳು ಉತ್ತಮ ಇಳುವರಿಯನ್ನು ಕೊಡ್ತಾರೆ. ಆದ್ದರಿಂದ ಕೃಷಿ ಭೂಮಿಯನ್ನು ಏನು ಮಾಡಬೇಕಾಗತ್ತೆ, ನೀರಾವರಿಗೆ ಒಳಪಡಿಸ್ಬೇಕಾಗತ್ತೆ. ಕೃಷಿ ಭೂಮಿಯನ್ನು ಏನು ಮಾಡಬೇಕಾಗತ್ತೆ, ನೀರಾವರಿಗೆ ಒಳಪಡಿಸ್ಬೇಕಾಗತ್ತೆ. ಅದರಿಂದ ಹಲವಾರು ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ. ನೀರಾವರಿಗೆ ಒಳಪಡಿಸ್ಬೇಕಂದ್ರೆ ಹಲವಾರು ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ. ಅಂದ್ರೇನು, ಲಭ್ಯ ಇರ್ತಕ್ಕಂಥ ನೀರಿನ ಸಂಪನ್ಮೂಲಗಳಿಂದ ಯಾವ ರೀತಿಯಾಗಿ ನೀರಾವರಿಗೆ ಒಳಪಡಿಸ್ಬೇಕಪ್ಪ ಅಂದರೆ ಆ ಲಭ್ಯ ಇರ್ತಕ್ಕಂಥ ನೀರಿನ ಸಂಪನ್ಮೂಲಗಳಿಂದ ಅಂದರೆ ನೀರಿನ ಆಕಾರಗಳಿಂದ. ಅಂದ್ರೇನು, ಬಾವಿಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಕಾಲುವೆಗಳಾಗಿರ್ಬೋದು, ಜಲಾಶಯಗಳು, ಈ ರೀತಿ ಇರ್ತಕ್ಕಂಥ ನೀರಿನ ಆಕಾರಗಳಿಂದ ಏನು ಮಾಡಬೇಕಾಗತ್ತೆ, ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡಿಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ರೀತಿ ಲಭ್ಯ ಇರತಕ್ಕಂತಹ ನೀರಿನ ಸಂಪನ್ಮೂಲಗಳಿಂದ ಕೃಷಿ ಭೂಮಿಗೆ ನೀರನ್ನು ಪೂರೈಸಲು ಹಲವಾರು ವಿಧಾನಗಳನ್ನು ಹಲವಾರು ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ. ಆ ಒಂದು ಕ್ರಮಗಳು ಯಾವುದ್ಯಾವುದನ್ನು ಒಳಗೊಂಡಿದೆಯಪ್ಪ ಅಂದರೆ ಆ ಒಂದು ಕ್ರಮಗಳು ಯಾವ್ಯಾವ ಒಂದು ಕ್ರಮಗಳಿಂದ ಕೈಗೊಳ್ಳಬೇಕಾಗತ್ತೆ ಅಥವಾ ಯಾವ್ಯಾವ ನೀರಿನ ಆಕಾರಗಳಿಂದ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆಯಪ್ಪ ಅಂದರೆ ಬಾವಿಗಳು ಅದೇ ರೀತಿ ಕಾಲುವೆಗಳು ಏತ ನೀರಾವರಿ ವ್ಯವಸ್ಥೆ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡಲು ಹಲವಾರು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಆ ಒಂದು ವ್ಯವಸ್ಥೆಗಳು ಯಾವುದ್ಯಾವುದಪ್ಪ ಅಂದರೆ ಬಾವಿಗಳು, ಕಾಲುವೆಗಳು, ಏತ ನೀರಾವರಿ ವ್ಯವಸ್ಥೆ, ಕೃಷಿ ಹೊಂಡಗಳು. ಇಲ್ಲಿರ್ತಕ್ಕಂತಹ ನೀರಿನಿಂದ ಅಂದ್ರೇನು, ಈ ಒಂದು ನೀರಿನ ಆಕಾರಗಳಿಂದ ನೀರನ್ನು ಪೂರೈಕೆ ಮಾಡಿಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲಿ ಮೊದಲನೇದಾಗಿ ಯಾವುದು ಬಾವಿಗಳು. ಈ ಒಂದು ಬಾವಿಗಳಲ್ಲಿ ಎರಡಿರ್ತದಂಥ ಬಾವಿಗಳನ್ನು ಕಾಣ್ಬೋದು. ಅದರಲ್ಲಿ ಒಂದು ತೋಡಿದ ಬಾವಿಗಳು, ಇನ್ನೊಂದು ಕೊರೆದ ಬಾವಿಗಳು. ತೋಡಿದ ಬಾವಿಗಳು ಮತ್ತು ಇನ್ನೊಂದು ಕೊರೆದ ಬಾವಿಗಳಾಗಿರ್ತವೆ, ಕೊಳವೆ ಬಾವಿಗಳಾಗಿರ್ತವೆ. ಅದರಲ್ಲಿ ತೋಡಿದ ಬಾವಿಗಳಲ್ಲಿ ನೀರು ವಿವಿಧ ಭೂಸ್ತರಗಳಿಂದ ಸಂಗ್ರಹಗೊಳ್ಳುತ್ತೆ. ನೀರಿನ ಭೂಸ್ತರಗಳಿಂದ ಏನಾಗುತ್ತೆ, ತೋಡಿದ ಬಾವಿಗಳಲ್ಲಿ ನೀರು ಸಂಗ್ರಹ ಆಗುತ್ತೆ. ಕೊಳವೆ ಬಾವಿಗಳಲ್ಲಿ ಭೂಮಿಯ ಆಳದ ಭೂಸ್ತರದಿಂದ ಏನಾಗುತ್ತೆ, ನೀರು ಸಂಗ್ರಹ ಆಗಿರುತ್ತೆ. ಈ ರೀತಿ ಬಾವಿಗಳಲ್ಲಿ ಇರ್ತಕ್ಕಂಥ ನೀರನ್ನು ಪಂಪುಗಳನ್ನು ಬಳಸಿಬಿಟ್ಟು ನೀರನ್ನು ಮೇಲೆತ್ತಲಾಗುತ್ತೆ. ಆ ನೀರನ್ನು ಮೇಲೆತ್ತಿ ಕೃಷಿ ಭೂಮಿಗೆ ಬಳಸ್ಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ನೆಕ್ಸ್ಟ್ ಕಾಲುವೆಗಳು. ಈ ಒಂದು ಕಾಲುವೆಗಳಿಗೆ ನೀರು ಎಲ್ಲಿಂದ ಬರುತ್ತಪ್ಪ ಅಂದರೆ ಎಲ್ಲಿಂದ ಪೂರೈಕೆ ಆಗುತ್ತೆ ಅಂದರೆ ಒಂದೆರಡು ಜಲಾಶಯಗಳಿಂದ ಮತ್ತು ನದಿಗಳಿಂದ ಕಾಲುವೆಗಳಿಗೆ ನೀರು ಪೂರೈಕೆ ಆಗುತ್ತೆ. ಅಂದರೆ ಕಾಲುವೆಗಳ ಮೂಲಕ ನೀರು ಎಲ್ಲಿಂದ ಬರುತ್ತೆ, ಜಲಾಶಯಗಳಿಂದ ಮತ್ತು ನದಿಗಳಿಂದ ಕಾಲುವೆಗಳ ಮೂಲಕ ನೀರನ್ನು ಹರಿಸಲಾಗ್ತದೆ. ಈ ಕಾಲುವೆಗಳು ಮತ್ತು ಉಪ ಕಾಲುವೆಗಳಾಗಿ, ಈ ಒಂದು ದೊಡ್ಡ ಪ್ರಮುಖ ಕಾಲುವೆಗಳು ಮತ್ತು ಈ ಥರ ಸಣ್ಣ ಸಣ್ಣ ಕಾಲುವೆಗಳಾಗಿ ಏನಾಗ್ತವೆ, ವಿಭಜನೆಗೊಳ್ತವೆ. ಮತ್ತು ಈ ಸಣ್ಣ ಸಣ್ಣ ಕಾಲುವೆಗಳು ಮತ್ತು ವಿತರಣಾ ನಾಲೆಗಳಾಗಿ ಏನಾಗ್ತವೆ, ವಿಭಜನೆಗೊಳ್ತವೆ. ಈ ಒಂದು ವಿತರಣಾ ನಾಲೆಗಳ ಮೂಲಕ ಕೃಷಿ ಭೂಮಿಗೆ ನೀರನ್ನು ಪೂರೈಕೆ ಮಾಡಿಕೊಳ್ಳಲಾಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಜಲಾಶಯಗಳಿಂದ ಬಂದಂಥ ನೀರನ್ನು ಕಾಲುವೆಗಳ ಮೂಲಕ ಹರಿಸಲಾಗ್ತದೆ. ಈ ಒಂದು ಕಾಲುವೆಗಳು ಮತ್ತು ಉಪ ಕಾಲುವೆಗಳಾಗಿ ವಿಭಜನೆಗೊಂಡು ಅಲ್ಲಿಂದ ಮತ್ತೆ ಮುಂದಕ್ಕೆ ವಿತರಣಾ ಕಾಲುವೆಗಳ ಮೂಲಕ ಕೃಷಿ ಭೂಮಿಗೆ ಏನಾಗುತ್ತೆ, ನೀರು ಪೂರೈಕೆ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಕಾಲುವೆಗಳ ಮೂಲಕ ಏನು ಮಾಡ್ತಾರೆ, ನೀರನ್ನು ತಮ್ಮ ಒಂದು ಕೃಷಿ ಭೂಮಿಗೆ ಬಳಕೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅದೇ ರೀತಿ ಏತ ನೀರಾವರಿ ವ್ಯವಸ್ಥೆ ಅಂದರೆ ಕಾಲುವೆಗಳಲ್ಲಿ ಸರಿಯಾಗಿ ನೀರನ್ನು ಇಲ್ಲದೇ ಇರತಕ್ಕಂಥ ಪ್ರದೇಶಗಳಲ್ಲಿ ಅಥವಾ ಕಾಲುವೆಗಳಲ್ಲಿ ನೀರಿನ ಕೊರತೆ ಇರತಕ್ಕಂತಹ ಪ್ರದೇಶಗಳಲ್ಲಿ
ಈ ಒಂದು ಏತ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಏತ ನೀರಾವರಿ ವ್ಯವಸ್ಥೆ ಅಂದರೆ ನೇರವಾಗಿ ನದಿಗಳಿಂದ ಅಂದರೆ ತಮ್ಮ ಪ್ರದೇಶದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಹೊಲ ಗದ್ದೆಗಳಿಗೆ ಅಂದರೆ ನದಿಯ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳಿಗೆ ಈ ಒಂದು ನದಿಗಳಿಂದ ನೇರವಾಗಿ ನೀರನ್ನು ಸೆಳೆಯಲಾಗ್ತದೆ. ಅದಾಯ್ತು, ಅವರ ಒಂದು ಕೃಷಿ ಭೂಮಿಗೆ ನೇರವಾಗಿ ನದಿಗಳಿಂದ ನೀರನ್ನು ಸೆಳೆಯಲಾಗ್ತದೆ. ಅಂದರೆ ಏನು, ಮೋಟಾರ್ ಪಂಪ್ಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ನದಿಗಳಿಂದ ನೀರನ್ನು ತಮ್ಮ ಕೃಷಿ ಭೂಮಿಗೆ ಸೆಳೆಯಲಾಗ್ತದೆ. ಈ ಒಂದು ವ್ಯವಸ್ಥೆಗೆ ಏತ ನೀರಾವರಿ ವ್ಯವಸ್ಥೆ ಎಂದು ಕರೆಯಲಾಗ್ತದೆ. ಅಂದರೆ ನೇರವಾಗಿ ನದಿಗಳಿಂದ ನೀರನ್ನು ಕೃಷಿ ಭೂಮಿಗೆ ಪೂರೈಕೆ ಮಾಡಿಕೊಳ್ಳಲಾಗ್ತದೆ. ಈ ಒಂದು ಮೋಟಾರ್ ಪಂಪ್ಗಳ ಒಂದು ಸಹಾಯದಿಂದ ನೀರನ್ನು ಕೃಷಿ ಭೂಮಿಗೆ ಪೂರೈಕೆ ಮಾಡಿಕೊಳ್ಳಲಾಗಿದೆ. ಬರ್ತಾ ಆಯ್ತಾ, ಇದನ್ನು ಏತ ನೀರಾವರಿ ವ್ಯವಸ್ಥೆ. ಅದೇ ರೀತಿ ಕೃಷಿ ಹೊಂಡಗಳು, ಕೃಷಿ ಹೊಂಡಗಳಂದರೆ ಇವು ಸಣ್ಣ ಸಂಗ್ರಹಣಾ ಜಲಾಶಯಗಳಾಗಿವೆ. ಅರ್ಥ ಆಯ್ತಾ, ಜಲಾಶಯಗಳಂದರೆ ನಿಮಗೆ ಗೊತ್ತಿದೆ, ನೀರನ್ನು ಸಂಗ್ರಹಣೆಯನ್ನು ಮಾಡಿಕೊಂಡಿರ್ತವೆ. ಅರ್ಥ ಆಯ್ತಾ, ಇವುಗಳು ಸಣ್ಣ ಸಣ್ಣ ಸಂಗ್ರಹಣಾ ಜಲಾಶಯಗಳಾಗಿರ್ತವೆ. ಇವುಗಳು ಹರಿದು ಹೋಗ್ತಕ್ಕಂಥ ನೀರನ್ನು ತಡೆಹಿಡಿದು ಸಂಗ್ರಹಿಸ್ಕೊಂಡಿರ್ತವೆ. ಕೃಷಿ ಹೊಂಡಗಳಂದರೆ ಹರಿದು ಹೋಗ್ತಕ್ಕಂಥ ನೀರನ್ನು ಜಲಾಶಯ ಪ್ರದೇಶಗಳಲ್ಲಿ ವೇಸ್ಟಾಗಿ ಹರಿದು ಸಣ್ಣ ಜಲಾಶಯಗಳಿದ್ದರೆ ಅಲ್ಲಿ ನೀರು ಏನಾಗುತ್ತೆ, ಅದು ಹೆಚ್ಚಿನ ನೀರನ್ನು ಸಂಗ್ರಹ ಮಾಡ್ಕೊಳ್ಳೋದಿಲ್ಲ. ಚಿಕ್ಕ ಚಿಕ್ಕ ಜಲಾಶಯಗಳಿರ್ತಕ್ಕಂಥ ಪ್ರದೇಶದಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನು ಇವುಗಳು ತಡೆಹಿಡಿದು ಸಂಗ್ರಹಣ ಮಾಡಿಕೊಂಡಿರ್ತವೆ. ಇವುಗಳನ್ನು ಕೃಷಿ ಹೊಂಡಗಳೆಂದು ಕರೆಯಲಾಗ್ತದೆ. ಈ ಒಂದು ಕೃಷಿ ಹೊಂಡಗಳಿಂದ ಏನಾಗುತ್ತೆ, ನೀರನ್ನು ತಮ್ಮ ಕೃಷಿ ಭೂಮಿಗೆ ಪೂರೈಕೆ ಮಾಡಿಕೊಳ್ತಾರೆ. ಅರ್ಥ ಆಯ್ತಾ. ಇಷ್ಟಲ್ದಲೇ ಕೃಷಿಗಾಗಿ ನೀರಿನ ಲಭ್ಯತೆಯನ್ನು ಹೆಚ್ಚಿಸಲು ಇನ್ನೂ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನೂ ಹಲವಾರು ಕ್ರಮಗಳ ಮೂಲಕ ಕೃಷಿ ಭೂಮಿಗೆ ನೀರಿನ ಲಭ್ಯತೆಯನ್ನು ಏನು ಮಾಡಲಾಗಿದೆ, ಒದಗಿಸಲಾಗಿದೆ. ಅರ್ಥ ಆಯ್ತಾ. ಯಾವ್ಯಾವ ಕ್ರಮ ಅಪ್ಪ ಅಂದರೆ ಮಳೆ ನೀರು ಕೊಯ್ಲು. ಮಳೆ ನೀರು ಕೊಯ್ಲು ಅಂದರೆ ನಿಮಗೆ ಗೊತ್ತಿದೆ, ಅಂದರೆ ಮಳೆ ನೀರನ್ನು ಸಂಗ್ರಹಿಸಿ ಹರಿದು ಹೋಗ್ತಕ್ಕಂಥ ಮಳೆ ನೀರನ್ನು ಸಂಗ್ರಹಿಸಿಟ್ಕೊಂಡು ಬಳಸೋದಕ್ಕೆ ಮಳೆ ನೀರು ಕೊಯ್ಲು ಅಂತ ಕರೆಯಲಾಗ್ತದೆ. ಮಳೆ ನೀರು ಕೊಯ್ಲು. ಅದೇ ರೀತಿ ನೀರು ತಡೆ ಜಲಾಶಯಗಳ ನಿರ್ಮಾಣ. ಮಳೆ ಬಂದಾಗ ಹೆಚ್ಚಿನ ಒಂದು ನೀರು ಏನಾಗುತ್ತೆ, ಪೋಲಾಗುತ್ತೆ. ಆ ಒಂದು ಮಳೆ ನೀರು ವೇಸ್ಟಾಗಿ ಹರಿದು ಹೋಗ್ತಕ್ಕಂತಹ ಮಳೆ ನೀರನ್ನು ತಡೆಹಿಡಿದು ಸಂಗ್ರಹಿಸ್ಕೊಳ್ಳೋ ಒಂದು ವ್ಯವಸ್ಥೆಗಳಾಗಿವೆ. ಅರ್ಥ ಆಯ್ತಾ. ಮಳೆ ನೀರು ಕೊಯ್ಲು ಮತ್ತು ನೀರು ತಡೆ ಜಲಾಶಯಗಳ ನಿರ್ಮಾಣ, ಈ ಒಂದು ವ್ಯವಸ್ಥೆಗಳಿಂದ ನೀರನ್ನು ಏನು ಮಾಡಲಾಗಿದೆ, ಸಂರಕ್ಷಣೆ ಮಾಡಲಾಗಿದೆ. ನೀರನ್ನು ಶೇಖರಿಸ್ಕೊಂಡ್ಬಿಟ್ಟು ಅದನ್ನು ಕೃಷಿಗೆ ಬಳಸ್ಕೊಳ್ಳಾಗ್ತಾಯಿದೆ. ಅರ್ಥ ಆಯ್ತಾ. ಈ ಒಂದು ವ್ಯವಸ್ಥೆಗಳು ಅಂತರ್ಜಲ ಮಟ್ಟವನ್ನು ಸಹ ಹೆಚ್ಚಿಸಲಿಕ್ಕೆ ಸಹಕಾರಿಯಾಗಿದ್ದಾವೆ, ಮತ್ತು ಮಣ್ಣಿನ ಸವಕಳಿಯನ್ನು ತಡೀಲಿಕ್ಕೆ ಇವುಗಳು ಸಹಕಾರಿಯಾಗಿವೆ. ಅಂದರೆ ಏನು, ಮಳೆ ನೀರು ಹರ್ಕೊಂಡು ಹೋಗೋದನ್ನು ತಡೆಯೋದ್ರಿಂದ ಅಲ್ಲಿ ಮಣ್ಣಿನ ಸವಕಳಿ ಏನಾಗುತ್ತೆ, ತಡೆಯುತ್ತೆ. ಮತ್ತು ಅಂತರ್ಜಲ ಮಟ್ಟವನ್ನು ಸಹ ಹೆಚ್ಚಾಗಲಿಕ್ಕೆ ಸಹಕಾರಿಯಾಗಿವೆ. ಅರ್ಥ ಆಯ್ತಾ. ಈ ರೀತಿಯಾಗಿ ರೈತರು ಹಲವಾರು ವ್ಯವಸ್ಥೆಗಳ ಮೂಲಕ ಏನು ಮಾಡಬೇಕಾಗುತ್ತೆ, ತಮ್ಮ ಭೂಮಿಗೆ ನೀರನ್ನು ಒದಗಿಸಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀರಾವರಿ ಎಂದು ಕರೆಯಲಾಗ್ತದೆ. ಅರ್ಥ ಆಯ್ತಾ. ಹಲವಾರು ವ್ಯವಸ್ಥೆಗಳ ಮೂಲಕ ನೀರನ್ನು ಪೂರೈಕೆ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ನೀರು ಸರಿಯಾದ ಹಂತದಲ್ಲಿ ಪೂರೈಕೆ ಆದಾಗ ಮಾತ್ರ ಆ ಒಂದು ಸಸ್ಯಗಳು ಸರಿಯಾಗಿ ಬೆಳೆದು ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ. ನೀರಾವರಿ ಅಂದರೆ ಗೊತ್ತಾಯ್ತಲ್ವಾ. ಈ ರೀತಿಯಾಗಿ ಬೆಳೆ ಉತ್ಪಾದನೆಯಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಒಂದು ಪೋಷಕಾಂಶಗಳ ನಿರ್ವಹಣೆ, ಇನ್ನೊಂದು ನೀರಾವರಿ ವ್ಯವಸ್ಥೆ. ಅದೇ ರೀತಿ ನೆಕ್ಸ್ಟು ಬೆಳೆಯ ಮಾದರಿ, ಬೆಳೆಗಳನ್ನು ವಿವಿಧ ಮಾದರಿಗಳಲ್ಲೂ ಬೆಳಿಬೇಕಾಗುತ್ತೆ. ಬೆಳೆದಾಗ ಮಾತ್ರ ಅಲ್ಲಿ ಬೆಳೆ ಉತ್ಪಾದನೆ ನಿರ್ವಹಣೆ ಮಾಡ್ದಂಗಾಗುತ್ತೆ. ಅರ್ಥ ಆಯ್ತಾ. ಈ ಒಂದು ಬೆಳೆ ಮಾದರಿಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಬೆಳೆಗಳನ್ನು ವಿವಿಧ ಮಾದರಿಗಳಲ್ಲಿ ಬೆಳೆಯಲಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ. ಈ ಒಂದು ಕ್ಲಾಸಲ್ಲಿ ನಾವು ಸಾವಯವ ಗೊಬ್ಬರ, ರಸಗೊಬ್ಬರ, ಅದೇ ರೀತಿ ನೀರಾವರಿ ಮತ್ತು ಪೋಷಕಾಂಶಗಳು ಸಸ್ಯಗಳಿಗೆ ಯಾಕೆ ಅವಶ್ಯಕವಾಗಿದೆ ಮತ್ತು ನೀರು ಯಾಕೆ ಅವಶ್ಯಕ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಮುಂದಿನ ಕ್ಲಾಸಲ್ಲಿ ನಾವು ಬೆಳೆಯ ಮಾದರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.